ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿ ದಿನದಂತೆ ಈ ದಿನವೂ ಸಹ ಈ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಪ್ರತಿ ದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ವಿಶೇಷವಾಗಿ ಪ್ರಶ್ನೋತ್ತರವನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೋತ್ತರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ಪ್ರಶ್ನೆಯಾಗಿದೆ, ಜ್ಞಾನ ಮಾರ್ಗಕ್ಕೆ ಕೌನ್ಸಿ ಬಾತ್ ಭಕ್ತಿ ಮಾರ್ಗ ಮೇ ಬಿ ಪಸಂದ್ ಕರ್ತೆ ಹೇ. ಜ್ಞಾನ ಮಾರ್ಗದ ಯಾವ ಒಂದು ಮಾತನ್ನು ಭಕ್ತಿ ಮಾರ್ಗದಲ್ಲಿಯೂ ಕೂಡ ಇಷ್ಟಪಡ್ತಾ ಇದ್ರು? ಉತ್ತರ, ಸ್ವಚ್ಛತಾ. ಜ್ಞಾನ ಮಾರ್ಗ ಮೇ ತುಮ್ ಬಚ್ಚೆ ಸ್ವಚ್ಛ ಬಂತೆ ಹೋ, ಬಾಪ ತುಮಾರೆ ಮೈಲೆ ಕಪಡೆ ಕೋ ಸ್ವಚ್ಛ ಬನಾನೆ ಆಯೇ ಹೇ. ಆತ್ಮ ಜಬ್ ಸ್ವಚ್ಛ ಅರ್ಥಾರ್ಥ ಪಾವನ್ ಬನ್ ಜಾತಿ ಹೈ, ತಬ್ ಘರ್ ಮೇ ಜಾನೆಕ್ಕೆ ಉಡ್ನೆಕ್ಕೆ ಪಂಕ್ ಲಗ್ ಜಾತೆ ಹೇ. ಭಕ್ತಿ ಮೇ ಬಿ ಸ್ವಚ್ಛತಾ ಕೋ ಬಹುತ್ ಪಸಂದ್ ಕರ್ತೆ ಹೇ. ಬಾಬಾರವರು ವಿಶೇಷವಾಗಿ ಜ್ಞಾನ ಮಾರ್ಗದಲ್ಲಿ ನಾವು ಏನನ್ನು ಇಷ್ಟಪಡ್ತೇವೆ ಅದನ್ನು ಭಕ್ತಿ ಮಾರ್ಗದವರು ಇಷ್ಟಪಡ್ತಿದ್ರು. ಆ ಮಾತು ಯಾವುದು ಅಂದರೆ ಸ್ವಚ್ಛ ಆಗಬೇಕು, ಅರ್ಥಾರ್ತ ಪವಿತ್ರ ಆಗಬೇಕು, ಪಾವನ ಆಗಬೇಕು. ಅದಕ್ಕೆ ಪತೀತ ಪಾವನ ಸೀತಾರಾಮ್ ಅನ್ನುವಂಥ ಹಾಡಾಗಲಿ ಅಥವಾ ಪಾವನ ಗಂಗಾ ಅಂತ ಆಗಲಿ, ಅವರು ಅಲ್ಲಿ ಪಾವನ ಆಗಬೇಕು ಅಂತ ಅನೇಕ ನದಿಗಳಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾ ಇದ್ರು. ಅಂದರೆ ಅವ್ರಿಗೂ ಕೂಡ ಪಾವನ ಆಗಬೇಕು ಅಥವಾ ಸ್ವಚ್ಛ ಆಗಬೇಕು ಅನ್ನೋದಿತ್ತು. ಅಂದರೆ ಅದರ ಅರ್ಥ ಇವತ್ತು ಬಾಬಾರವ್ರು ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ಅವ್ರಿಗೂ ಕೂಡ ಅನ್ನಿಸ್ತಾ ಇತ್ತು ಏನು ಅಂದರೆ, ಏನೋ ಒಂದು ಕೊಳಕಿದೆ ನಮ್ಮಲ್ಲಿ, ಏನೋ ಒಂದು ಗಲೀಜಿದೆ ನಮ್ಮಲ್ಲಿ. ಒಂದು ಸ್ಥೂಲವಾಗಿರುವ ಗಲೀಜಾಗಿದ್ದರೆ ಡೈಲಿ ಪ್ರತಿನಿತ್ಯ ಸ್ನಾನ ಮಾಡ್ತಾ ಇದ್ರು, ಆಗಿನ ಕಾಲದಿಂದಲೂ ಕೂಡ ಸ್ನಾನ ಮಾಡಲಿಕ್ಕೆ ನೀರಿಗೇನು ಕೊರತೆ ಇರಲಿಲ್ಲ. ಮನೆಯಲ್ಲೂ ಪ್ರತಿಯೊಬ್ಬರೂ ಕೂಡ ಸ್ನಾನಕ್ಕಾಗಿಯೇ ಒಂದು ರೂಮನ್ನು ಮಾಡಿಕೊಂಡು ಇರ್ತಾ ಇದ್ರು. ಪ್ರತಿನಿತ್ಯ ಎದ್ದ ತಕ್ಷಣನೇ ಸ್ನಾನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡೇ ಮುಂದಿನ ಕಾಯಕವನ್ನು ಮಾಡ್ತಾ ಇದ್ರು. ಆದರೆ ಭಕ್ತಿ ಮಾರ್ಗದವರು ಬಟ್ಟೆ ಕೊಳಕಾದರೆ ತೊಳ್ಕೊಂಡು ಹಾಕ್ಕೋತಾ ಇದ್ರು, ದೇಹ ಕೊಳಕಾದರೆ ಸ್ನಾನ ಮಾಡ್ತಾ ಇದ್ರು ಅಂದಮೇಲೆ ಅವರೂ ಕೂಡ ಈ ಕೊಳಕಿನ ಬಗ್ಗೆ ಅವರಿಗೆ ಚಿಂತೆ ಇರಲಿಲ್ಲ. ಭಕ್ತಿ ಮಾರ್ಗದಲ್ಲೂ ಕೂಡ ಚಿಂತೆ ಇದ್ದಿದ್ದು ಮನಸ್ಸಿನ ಮೈಲಿಗೆಯನ್ನು ತೊಳೆದುಕೋಬೇಕು ಅನ್ನುವ ಚಿಂತೆ ಅವ್ರಿಗೂ ಕೂಡ ಬಂದಿತ್ತು. ಆದರೆ ಅದನ್ನು ಯಾವ ರೀತಿಯಾಗಿ, ನಾವು ಎಲ್ಲಿ ಹೋಗಬೇಕು, ಈ ಪಾಪಗಳನ್ನು ಎಲ್ಲಿ ತೊಳ್ಕೊಳ್ಬೇಕು ಅಂತ ಅನೇಕ ಹುಡುಕಾಟಗಳನ್ನು ಮಾಡಿದರು, ತಿರುಗಾಟಗಳನ್ನು ಮಾಡಿದರು. ಏನೂ ಅರ್ಥ ಆಗದೇ ಇರೋರು ಇದನ್ನು ಯಾವ ರೀತಿ ತೊಳ್ಕೊಳ್ಬೇಕು ಅನ್ನುವಂಥ ಸರಿಯಾದ ಜ್ಞಾನ ಇಲ್ಲದೇ ಇರೋರು ಅಥವಾ ಅದರ ಬಗ್ಗೆ ಸಮಯ ಕೊಡಲಿಕ್ಕೆ ಆಗದೇ ಇರೋರು ಕೂಡ ಏನು ಮಾಡ್ತಾ ಇದ್ರು, ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಆ ತೀರ್ಥಕ್ಷೇತ್ರಗಳು ಸಾಮಾನ್ಯವಾಗಿ ಒಂದು ನದಿ ದಡದಲ್ಲಿ, ಒಂದು ಕೊಳದ ದಡದಲ್ಲಿನೇ ಇರ್ತಾ ಇರೋದು ಸಾಮಾನ್ಯವಾಗಿತ್ತು. ಆ ದೇವಸ್ಥಾನಗಳಲ್ಲಿ ಅದರ ಮುಂದೆ ಇರುವ ಕಲ್ಯಾಣಿ ಆಗಿರಬಹುದು ಅಥವಾ ಅದರ ಹತ್ತಿರ ಇರುವಂಥ ನದಿ ಅಥವಾ ಯಾವುದೇ ಕೊಳ್ಳಗಳಲ್ಲಿ ನಾವು ಮುಳುಗಿ ಮಿಂದೆದ್ರೆ ಆ ಭಗವಂತನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳುತ್ತೆ ಮತ್ತು ನಮ್ಮ ಜನ್ಮ ಜನ್ಮಾಂತರದ ಪಾಪ ಅಥವಾ ನಾವು ಮಾಡಿರುವ ತಪ್ಪುಗಳ ಪ್ರಾಯಶ್ಚಿತ್ತ ಆಗುತ್ತೆ ಅನ್ನುವಂಥದ್ದು ಬಹು ಜನರ ನಂಬಿಕೆಯಾಗಿತ್ತು. ಆದರೆ ಆ ಭಕ್ತಿ ಮಾರ್ಗದಲ್ಲಿಯೂ ಸಹ
ಎಲ್ಲರಿಗೂ ಕೂಡ ಅವತ್ತಿನಿಂದ ಇವತ್ತಿನ ತನಕ ಅನೇಕ ಜವಾಬ್ದಾರಿಗಳು ಇದ್ದೇ ಇದೆ. ಸಂಸಾರ ಅಂದ ಮೇಲೆ ಸಾಕಷ್ಟು ಅದಕ್ಕೆ ಸಾಹಸವನ್ನು ಮಾಡಬೇಕಾಗತ್ತೆ. ಪತಿ ಪತ್ನಿ ಅಥವಾ ಮಕ್ಕಳು, ಬಂಧು ಬಳಗ, ಉದ್ಯೋಗ, ವ್ಯಾಪಾರ ಅಂತ ಅಷ್ಟೊಂದು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲೇಬೇಕಾಗಿತ್ತು. ಯಾಕೆ ಅಂದರೆ ಎಲ್ಲರಿಗೂ ಹೊಟ್ಟೆ ತುಂಬ, ಊಟ ಮೈ ತುಂಬ, ಬಟ್ಟೆ ಒಂದಷ್ಟು, ಮಲಗಲಿಕ್ಕೆ ಜಾಗ ಇಷ್ಟು ಮಾಡಿಕೊಳ್ಬೇಕು ಅಂದರೂ ಕೂಡ ಒಂದಷ್ಟು ದೊಡ್ಡವರಾದಾಗಿನಿಂದ ಕಡೆ ಕ್ಷಣದವರೆಗೂ ಕೂಡ ಅವರು ಶ್ರಮ ವಹಿಸಿನೇ ಅಲ್ಲಿ ಬದುಕಲಿಕ್ಕೆ ಹೆಣಗಾಡಬೇಕಾದಂಥ ಪರಿಸ್ಥಿತಿ ಹಿಂದಿನಿಂದಲೂ ಇತ್ತು. ಹಾಗಾಗಿ ಎದ್ದ ತಕ್ಷಣವೇ ಅವರಿಗೆ ಮೊದಲು ಮನೆ, ಮಕ್ಕಳು, ಹೊಟ್ಟೆ ಹಸಿವು, ಅವರ ಬಟ್ಟೆ ಅಥವಾ ಮುಂದೆ ಬರಬಹುದಾದ ಜವಾಬ್ದಾರಿಗಳು ಅಥವಾ ಖರ್ಚುಗಳು, ಮಕ್ಕಳ ವಿದ್ಯಾಭ್ಯಾಸನೋ ಅಥವಾ ಮಕ್ಕಳ ಮದುವೆನೋ ಅಥವಾ ಇನ್ನೊಂದು ಮತ್ತೊಂದು, ಆಗಿನ ಕಾಲದಿಂದಲೂ ಕೂಡ ಇದೇ ಚಿಂತೆಗಳು. ಚಿಂತೆಗಳೇನು ಬದಲಾಗಿಲ್ಲ, ಮಕ್ಕಳಿಗೆ ದೊಡ್ಡವರು ಮಾಡಬೇಕು, ಒಂದಷ್ಟು ಅವ್ರಿಗೇನಾದರೂ ಸಂಪಾದನೆಗೆ ದಾರಿ ಮಾಡಿಕೊಡಬೇಕು ಮತ್ತು ಅವರಿಗೆ ಮದುವೆ ಮಾಡಬೇಕು. ಇಷ್ಟು ಬಿಟ್ಟರೆ ಜಗತ್ತಿನಲ್ಲಿ ಅವತ್ತಿಗೂ ಇವತ್ತಿಗೂ ಅಂತಹ ದೊಡ್ಡ ವ್ಯತ್ಯಾಸ ಏನಿಲ್ಲ. ಅದೇ ಲೈಫ್ ಸ್ಟೈಲ್, ಅದೇ ಕುಟುಂಬ, ಅದೇ ಸಂಬಂಧಗಳು, ಅದೇ ಬಡಿದಾಟ ನಡೀತಾನೆ ಇದೆ. ಯಾಕಂದರೆ ಎಲ್ಲಿಯ ತನಕ ಸಂಸಾರ ಇರುತ್ತೋ ಅಲ್ಲಿಯ ತನಕ ಈ ಜಂಜಾಟ ತಪ್ಪಿದ್ದು ಅಲ್ಲ ಯಾರಿಗೂ ಕೂಡ. ಬರೀ ದುಡ್ಡಿದ್ದು ಬಿಟ್ಟರೆ ಎಲ್ಲ ಆಗ್ಬಿಡುತ್ತೆ ಅಂತಲ್ಲ, ಅದನ್ನು ನಿಭಾಯಿಸಬೇಕಾಗತ್ತೆ. ಒಂದು ನಾವು ತೋಟ ಇದೆ ಅಂತಂದ್ಬಿಟ್ಟು ಒಂದು ಬೀಜ ತಂದು ಅಲ್ಲಿ ಹಾಕ್ಬಿಟ್ರೆ ಮುಗಿದೋಯ್ತು ಅಂತಂದರೆ ಕೆಲಸ ಆಗೋದಿಲ್ಲ. ಬೀಜ ಹಚ್ಚೋದಲ್ಲ ನಮ್ಮ ಕೆಲಸ. ಅಥವಾ ನಮ್ಮ ತೋಟದಲ್ಲಿ ಯಾವಾಗಲೂ ನೀರು ಬರುತ್ತೆ, ನೀರು ಬೀಳ್ತಾ ಇದೆ, ನೀರಿಗೆ ಹಚ್ಚಿಬಿಟ್ಟಿದ್ದೀನಿ ಅಂದರೆ ಬರೀ ನೀರು ಬಿದ್ದರೂ ಸಾಕಾಗೋದಿಲ್ಲ. ಅದಕ್ಕೊಂದಷ್ಟು ಬೇಲಿ ಹಾಕಬೇಕು, ಅದನ್ನೊಂದಷ್ಟು ಕಣ್ಣಿಟ್ಟಿರಬೇಕು, ಅದನ್ನೊಂದಷ್ಟು ಕಾಪಾಡಿಕೊಳ್ಬೇಕು, ಅದನ್ನೊಂದಷ್ಟು ಪ್ರೀತಿ ಮಾಡಬೇಕು, ಅದಕ್ಕೊಂದಷ್ಟು ಗೊಬ್ಬರ ಕೊಡಬೇಕು. ಆಗ ತಾನೇ ಅದು ಚೆನ್ನಾಗಿ ಬೆಳೆಯುತ್ತೆ. ಸುಮ್ಮನೆ ತಂದೆ ಬೀಜ ಇಟ್ಟೆ, ನನ್ನ ತೋಟ ಏನೋ, ನನ್ನ ಹತ್ರ ನೀರು ಸಾಕಷ್ಟಿದೆ, ಬೆಳೆದು ಬಿಡುತ್ತೆ ತಾನೇ ಅಂದರೆ ಹಂಗಾಗಲ್ಲ ಅದು. ಹಾಗೆ ಸಂಬಂಧಗಳು, ನನಗೆಲ್ಲ ಇದೆ, ಸಂಪತ್ತಿದೆ ಅಲ್ವಾ, ಎಲ್ಲರೂ ಚೆನ್ನಾಗಿದ್ದು ಬಿಡ್ತಾರೆ ಅಂದರೆ ಹಂಗಾಗಲ್ಲ. ಪತಿಗೆ ಸಮಯ ಕೊಡಬೇಕು, ಪತ್ನಿಗೆ ಸಮಯ ಕೊಡಬೇಕು, ಮಕ್ಕಳಿಗೆ ಸಮಯ ಕೊಡಬೇಕಾಗತ್ತೆ. ಒಂದು ಸಂಬಂಧ ನಿಭಾಯಿಸೋದು ಅಂದರೆ ಬರೀ ಸಂಪಾದನೆ ಮಾಡಿ ಅವ್ರ ಕೈ ಕೊಟ್ಟು ಬಿಡೋದಲ್ಲ ಅಥವಾ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿಟ್ಟು ಬಿಡೋದಲ್ಲ. ಪರಸ್ಪರ ಮನುಷ್ಯರು ಅಂದ ಮೇಲೆ ಒಂದಷ್ಟು ಭಾವನೆಗಳಿಗೆ ಸ್ಪಂದಿಸೋದು, ಪರಸ್ಪರ ಒಂದಷ್ಟು ಕಮ್ಯುನಿಕೇಷನ್, ಮಾತುಕತೆಯಲ್ಲಿ ಬರೋದು, ಒಂದಷ್ಟು ಭಾವನೆಗಳನ್ನು ಹಂಚಿಕೊಳ್ಳೋದು, ಒಂದಷ್ಟು ಹೊಂದಾಣಿಕೆಯಲ್ಲಿ ತಂದುಕೊಳ್ಳೋದು, ಮತ್ತು ಎಲ್ಲರ ಮೇಲೆ ಒಂದು ನಿಗಾ ಇಟ್ಟಿರೋದು ಅವರ ಜವಾಬ್ದಾರಿಯಾಗಿರ್ತಿತ್ತು. ಹಾಗಾಗಿನೇ ಅವರು ಎಲ್ಲರೂ ತಮ್ಮ ತಮ್ಮ ಬ್ಯುಸಿ ಲೈಫಲ್ಲಿ ಇರ್ತಾ ಇದ್ರು. ಆದರೂ ಕೂಡ ಉದ್ಯೋಗ, ವ್ಯಾಪಾರ, ಸಂಸಾರ ಅಂದಮೇಲೆ ಒಂದು ಹೆಚ್ಚು ಕಡಿಮೆ, ಒಳ್ಳೆಯದು ಕೆಟ್ಟದ್ದು, ಕೋಪ ತಾಪ, ನೋವು ನಲಿವು, ಒಂದಷ್ಟು ಸುಳ್ಳು ಮೋಸ, ಗೊತ್ತಿದ್ದು ಗೊತ್ತಿಲ್ಲದಂಗೆ ನಡೆದೋಗ್ಬಿಡುತ್ತೆ. ಆಗ ಗ್ರಾಮ ದೇವತೆ ಆಗಿರ್ಬೋದು, ಸುತ್ತಮುತ್ತಲಿನ ದೇವಸ್ಥಾನಗಳಾಗಿರ್ಬೋದು, ಜಾತ್ರ ಉತ್ಸವಗಳಾಗಿರ್ಬೋದು, ಪಾದಯಾತ್ರೆಗಳಾಗಿರ್ಬೋದು, ತೀರ್ಥಯಾತ್ರೆಗಳಾಗಿರ್ಬೋದು, ಈ ಥರ ತೀರ್ಥಸ್ಥಾನಗಳಿಗೆ ವರ್ಷಕ್ಕೆ ಒಂದು ಸಲಿನೋ ಎರಡು ಸಲಿನೋ ಮಾಡುವಂಥ ಒಂದು ಅಭ್ಯಾಸ ಎಲ್ಲರೂ ಕೂಡ ಇಟ್ಕೊತಾ ಇದ್ರು. ಆ ಸಮಯದಲ್ಲಿ ಅವ್ರಿಗೆ ಅನ್ನಿಸ್ತಾ ಇತ್ತು, ವರ್ಷ ಪೂರ್ತಿ ನಾವು ನಮ್ಮ ಸಂಸಾರಕ್ಕಾಗಿ ಬಡದಾಡ್ತಾ ಇದ್ದೇವೆ, ಏನಿದೆ ಈ ಸಂಸಾರದಲ್ಲಿ, ಒಂದಷ್ಟು ಭಗವಂತನ ಕೃಪೆ ಪಡ್ಕೊಳ್ಳಿಲ್ಲ ಅಂತಂದರೆ ನಾವು ಬಂದು ಹೋದು ಅಷ್ಟೇ ಆಗುತ್ತೆ, ಏನು ಉಪಯೋಗ ಆಗುತ್ತೆ ನಮ್ಮ ಜೀವನಕ್ಕೆ ಅಂತ ಪ್ರಶ್ನೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅಟ್ಲೀಸ್ಟ್ ನಾವು ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಬಂದಿಲ್ಲ ಒಂದಷ್ಟು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ರೆ ಅಟ್ಲೀಸ್ಟ್ ನಾವು ಮಾಡಿರೋ ತಪ್ಪುಗಳನ್ನು ಭಗವಂತ ಕ್ಷಮಿಸ್ತಾನೆ ಅನ್ನೋ ನಂಬಿಕೆ, ಮತ್ತೆ ಹೊಸ ಜೀವನ ಆರಂಭ ಮಾಡ್ತೀವಿ ಅನ್ನೋ ಥರದ ಒಂದು ನಂಬಿಕೆಯಲ್ಲಿ ಬರೋದು, ಸ್ನಾನ ಮಾಡೋದು, ಹೋಗೋದು. ಯಾಕೆ ಅವ್ರಿಗೆ ಹೆಚ್ಚಿಗೆ ತಿಳ್ಕೊಳ್ಳೋಕ್ಕೆ ಸಮಯ ಇಲ್ಲ ಮತ್ತು ಅದಕ್ಕೆ ಬಿಡುವು ಇಲ್ಲ, ಒಳಗಡೆ ಆಸಕ್ತಿನೂ ಇಲ್ಲ, ಮತ್ತು ಸರಿಯಾದ ಮಾರ್ಗದರ್ಶನ ಮಾಡೋರು ಸಂಪರ್ಕದಲ್ಲೂ ಅವರು ಇರಲಿಲ್ಲ. ಇಂಥವ್ರು ಏನು ಮಾಡ್ತಾ ಇದ್ರು, ಕನಿಷ್ಠ ಪಕ್ಷ ಏನೂ ಮಾಡೋಕ್ಕಾಗಿಲ್ಲ ಅಂತಂದರೆ ಬಂದು ಒಂದಷ್ಟು ತೀರ್ಥಸ್ಥಾನಗಳನ್ನು ಮಾಡಿಕೊಂಡು ಗಂಗೆಯಲ್ಲಿ ಮುಳುಗೋದು ಅಥವಾ ಯಾವುದೋ ನದಿ ಕೊಳ್ಳಗಳಲ್ಲಿ ಮುಳುಗಿ ಒಂದಷ್ಟು ಸ್ವಚ್ಛ ಆದ್ವಿ ಅನ್ನೋ ಭಾವನೆಯಿಂದ ಮನೆಗೆ ಹೋಗ್ತಾ ಇದ್ರು. ಇದು ಭಕ್ತಿ ಮಾರ್ಗದಲ್ಲಿ ಕನಿಷ್ಠ ಏನೂ ಮಾಡಲಿಲ್ಲ ಅಂದರೆ ಇಷ್ಟು ಮಾಡ್ತಿದ್ರು. ಇನ್ನು ಕೆಲವರಿಗೆ ಇದು ಮುಂದುವರಿದ ಭಾಗವಾಗಿ ಅನಿಸ್ಲಿಕ್ಕೆ ಆರಂಭ ಆಯಿತು. ಅರೆ, ನಾವು ತಪ್ಪು ಮಾಡ್ತಾ ಇರೋದು ಮನಸ್ಸಿಂದ, ಒಳಗಡೆ ನಮಗೆ ಕೋಪ ತಾಪ ವಿಕಾರಗಳಿರೋದು, ಹೊರಗಡೆ ಹೋಗಿ ನೀರಲ್ಲಿ ಮುಳುಗೋದ್ರಿಂದ ಏನಾಗೋದಿದೆ, ಅವರಿಗೆ ಪ್ರಶ್ನೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಆಮೇಲೆ ಕೆಲವರು ಬುದ್ಧಿವಂತರಿಗೆ, ಕೆಲವರು ಸಮಯ ಮಾಡಿಕೊಂಡು ಇದರಲ್ಲಿ ಏನೋ ಒಂದಷ್ಟು ನಾವು ಮಾಡಿಕೊಳ್ಬೇಕು, ಅಧ್ಯಾತ್ಮದಲ್ಲಿ ಒಂದಷ್ಟು ಏನಾದರೂ ಪಡ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಕೆಲವರು ಒಂದಷ್ಟು ವೈರಾಗಿಗಳು ಹುಟ್ಟುಕೊಂಡ್ರು, ಒಂದಷ್ಟು ಸಂಸಾರವನ್ನು ತ್ಯಾಗ ಮಾಡಲಿಕ್ಕೆ ದೊಡ್ಡ ಮನಸ್ಸು ಮಾಡಿದರು.
ಇಲ್ಲ ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಳಲೇಬೇಕು ಅಂತ ಒಂದಷ್ಟು ಸಮಯವನ್ನು ಕೊಟ್ಟು ಅಲೆದಾಡಿದರು. ಆಗ ಅಂಥ ಶ್ರೋತ್ರಿಯನಿಷ್ಟ ಬ್ರಹ್ಮ ಗುರುವನ್ನು ಹುಡುಕಬೇಕು ಅಂತ ಹೇಗೆ ಸಿದ್ಧಾರೂಢರು ಹುಡುಕಿದ್ರು, ಹೇಗೆ ವಿವೇಕಾನಂದರು ಹುಡುಕಿದ್ರು, ಹಾಗೆ ಅನೇಕರು ಕೂಡ ಶಿಶ್ನಾಳ ಶರೀಫರು ಹುಡುಕೊಂಡ್ರು. ಅಂದರೆ ನಾನು ಎಲ್ಲರ ಥರ ಹಿಂಗೆ ಒಂದು ದಿನ ಹುಟ್ಟಿ ಏನೋ ಒಂದು ನಾಲ್ಕು ಮಕ್ಕಳು ಮಾಡಿ ಏನೋ ಒಂದಷ್ಟು ಅವರಿಗೆ ಹೊಟ್ಟೆ ತುಂಬಿಸಿ ಒಂದು ದಿನ ನಾನು ಚಟ್ಟ ಕಟ್ಕೊಂಡು ಹೋದ್ರಲ್ಲಿ ಏನೂ ಲಾಭ ಇಲ್ಲ. ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೀನಿ ಅವ್ರಿಗೆ ಹಂಗಿತ್ತು. ಏನಂದರೆ ಭಕ್ತಿ ಮಾರ್ಗದಲ್ಲಿ ಇರೋದೇನೋ, ಇರುವೆ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ದೊಡ್ಡದು ಅಂತ ಹೇಳ್ಕೊಂಡು, ಅಂದರೆ ಎಲ್ಲ ಪ್ರಾಣಿ ಪಕ್ಷಿ ನಾಯಿ ನರಿ ಕತ್ತಿ ಹಂದಿ ಎಲ್ಲ ಆಗಿ ಹುಟ್ಟಿ ಕೊನೆಗೇನೋ ಅದೃಷ್ಟಕ್ಕೆ ಒಂದು ಸಲ ಸಿಗುತ್ತೆ ಇದು ಮಾನವ ಜನ್ಮ. ಈ ಜನ್ಮದಲ್ಲಿ ಬಂದಾಗ ಒಂದಷ್ಟು ಪರಮಾತ್ಮನ ನೆನಪು ಮಾಡಿಕೊಂಡು ಮುಕ್ತ ಆಗಿಬಿಟ್ರೆ ಮತ್ತೆ ನಾನು ಈ ಜನ್ಮಕ್ಕೆ ಈ ನರಕ್ಕೆ ಎಂದೂ ಬರೋದಿಲ್ಲ, ಈ ನರಕದೊಳಗಡೆ ಈ ಸಂಸಾರ ಭವಸಾಗರದೊಳಗಡೆ ಎಂದೂ ಬರೋದಿಲ್ಲ. ಇದು ಒಂದು ಸಲ ತಪ್ಪಿಸ್ಕೊಂಡ್ರೆ ಮತ್ತೆ ಅಲ್ಲಿಂದ ಬರಬೇಕು ನಾಯಿ ನರಿ ಹಂದಿ ಕತ್ತಿಯಾಗಿ ಬರಬೇಕಾಗತ್ತೆ. ಈ ಒಂದು ಭಯ ಈ ಒಂದು ಭ್ರಮೆ ಆ ಭಕ್ತಿ ಮಾರ್ಗದೊಳಗಡೆ ಇತ್ತು. ಹಾಗಾಗಿ ಅಂಥವ್ರು ಏನು ಮಾಡ್ತಾಯಿದ್ರು, ಆ ಭಯಕ್ಕಾದರೂ ಸರಿ ಭಕ್ತಿಗಾದರೂ ಸರಿ ಒಂದಷ್ಟು ಗುರುಗಳನ್ನು ಹುಡುಕೊಂಡು ಹೋದರು. ಗುರುಗಳೇ ನನಗೆ ಈ ಥರ ಆಸಕ್ತಿ ಇದೆ, ಒಳಗಡೆ ನಾವು ಪಾಪ ಮಾಡ್ತಾ ಇದ್ದೀವಿ ತಪ್ಪು ಮಾಡಿದ್ದೀವಿ, ಜನ್ಮ ಜನ್ಮಾಂತರಗಳಿಂದ ಇದೇ ವಿಕಾರಗಳಲ್ಲಿ ಬಂದಿದ್ದೀವಿ, ಇದರಿಂದ ನನಗೊಂದಷ್ಟು ಮುಕ್ತಿ ಬೇಕಾಗಿದೆ, ನಾನು ಏನಾದರೂ ಒಂದಷ್ಟು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ಏನು ಮಾಡಬೇಕು ಹೇಳಿ. ಆಗ ಒಂದಷ್ಟು ಸಾಧನೆ ಮಾಡಿ ಸಿದ್ಧಿಸಿಕೊಂಡು ಮನಸ್ಸನ್ನು ನಿಯಂತ್ರಿಸಿಕೊಂಡು ಶಿವ ಧ್ಯಾನವನ್ನು ಮಾಡಿ ಒಂದಷ್ಟು ಶಕ್ತಿಯನ್ನು ಪಡೆದವರು. ನಾಟಕದನುಸಾರ ಅಲ್ಲಲ್ಲಿ ಒಬ್ಬರು ಮಹಾತ್ಮರು ಸದ್ಗುರುಗಳು ಪವಾಡ ಪುರುಷರು ಸಂತರು ಶರಣರು ಈ ಜಗತ್ತಿನಲ್ಲಿ ಜನ್ಮವೆತ್ತಿದ್ರು ತಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ. ಅಂಥವ್ರನ್ನ ಹುಡುಕಿಕೊಂಡು ಹೋದಾಗ ಹೌದಪ್ಪ ನೀನು ಹೇಳೋದು ಕರೆ ಇದೆ, ನಾವು ಮಾಡಿರುವ ಪಾಪಗಳನ್ನು ತೊಳೆದುಕೊಳ್ಳಬೇಕು ಅಥವಾ ನಾವು ಸ್ವಚ್ಛ ಆಗಬೇಕು ಅಂದರೆ ಬರೀ ಬಂದು ನೀರಲ್ಲಿ ಮುಳುಗಿ ಹೋಗಿಬಿಟ್ರೆ ನಮ್ಮ ಕರ್ತವ್ಯ ಮುಗೀತು ಅಂದ್ಕೊಂಡ್ರೆ ಇದು ಆಗೋದಲ್ಲ. ಒಂದಷ್ಟು ನಾವು ಒಳಮುಖ ಪ್ರಯಾಣ ಮಾಡಬೇಕಾಗ್ತದೆ, ಒಳಗಡೆ ನಮ್ಮ ಮನಸ್ಸನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ, ಒಳಗಡೆ ನಮ್ಮ ಮನಸ್ಸಿನ ಆಟೋಟಗಳನ್ನು ಒಂದಷ್ಟು ಅಬ್ಸರ್ವ್ ಮಾಡಬೇಕಾಗ್ತದೆ, ಅದನ್ನು ಒಂದಷ್ಟು ನೋಡಬೇಕಾಗ್ತದೆ, ನಾವು ವೀಕ್ಷಿಸಬೇಕಾಗ್ತದೆ, ಮನಸ್ಸಿನ ಜೊತೆ ಮಾತಾಡಬೇಕಾಗ್ತದೆ, ಮನಸ್ಸಿಗೆ ಬುದ್ಧಿ ಹೇಳಬೇಕಾಗ್ತದೆ, ಮನಸ್ಸಿಗೆ ಸರಿಯಾದ ದಾರಿಯನ್ನು ತೋರಿಸಬೇಕಾಗ್ತದೆ. ಹಾಗಾಗಿ ಇದು ಬಹಿರಂಗದ ಸಂಪ್ರದಾಯಗಳಿಂದ ಏನೂ ಆಗಬೇಕಾಗಿಲ್ಲ, ಇದು ಅಂತರಂಗದ ಸಂಸ್ಕಾರ ಪರಿವರ್ತನೆಯಿಂದ ಸಾಧ್ಯ ಅನ್ನೋದು ಒಂದಷ್ಟು ಗುರುಗಳು ಬೋಧನೆ ಮಾಡಲಿಕ್ಕೆ ಆರಂಭ ಮಾಡಿದರು ಭಕ್ತಿ ಮಾರ್ಗದಲ್ಲಿ. ಆಗ ಸರಿ ಗುರುಗಳೇ, ಹಾಗಾದರೆ ನಾನು ಪವಿತ್ರ ಆಗಬೇಕಾಗಿದೆ, ನಾನು ಪಾವನ ಆಗಬೇಕಾಗಿದೆ, ನಾನು ಮುಕ್ತ ಆಗಬೇಕಾಗಿದೆ, ನೀವೇನು ಹೇಳಿದರೂ ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ, ನಾನು ಸಂಸಾರ ಬೇಕಂದರೂ ತ್ಯಾಗ ಮಾಡ್ತೀನಿ, ಸನ್ಯಾಸಿ ಬೇಕಾದರೂ ಆಗ್ಬಿಡ್ತೀನಿ, ಬ್ರಹ್ಮಚರ್ಯ ಬೇಕಾದರೂ ನಾನು ಪಾಲನೆ ಮಾಡ್ತೀನಿ, ನೀವು ಹೇಳದಂತೆ ನಿಮ್ಮ ಜೊತೆ ಇದ್ದುಕೊಂಡು ನಿಮ್ಮ ಸೇವೆನೂ ಮಾಡ್ತೀನಿ, ನನಗೆ ಯಾವ ಜಗತ್ತಿನ ಜಂಜಾಟಗಳ ಬಗ್ಗೆ ಆಸಕ್ತಿ ಇಲ್ಲ, ಏನೇ ಸಾಧನೆ ಇದ್ದರೂ ಕೂಡ ನಾನು ಸಿದ್ಧಿ ಮಾಡಿಕೊಂಡು ತೋರಿಸುವಷ್ಟು ನನಗೆ ಛಲ ಇದೆ, ನನಗೆ ಬೋಧನೆ ಮಾಡಿ ಅಂತ ಯಾವ ಶಿಷ್ಯರು ಅಂಥ ಶ್ರೋತ್ರಿಯನಿಷ್ಠ ಬ್ರಹ್ಮ ಗುರುಗಳ ಹತ್ರ ಬಂದಾಗ ಆ ಗುರುಗಳು ಕೂಡ ತಡ ಮಾಡದೆ ಅಂಥ ಶಿಷ್ಯರನ್ನು ಗುರುತಿಸಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ತಮ್ಮದೇ ಆದ ರೂಪದಲ್ಲಿ ಅವರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು ಅವರಿಗೆ ಆಂತರಿಕ ಅಂತರ್ಮುಖದ ಪ್ರಯಾಣದ ಒಂದು ಆಧ್ಯಾತ್ಮಿಕ ದಾರಿಯನ್ನು ತೋರಿಸಿಕೊಡ್ತಾ ಇದ್ರು. ಆಗ ಅವರೆಲ್ಲರೂ ಕೂಡ ಒಂದಷ್ಟು ಮನಸ್ಸು ಒಳಮುಖವಾಗಿ ಹರಿಬೇಕು ಆದರೆ ಇಂದ್ರಿಯಗಳು ಹೊರಮುಖವಾಗಿ ಹರಿಬೇಕು ಅಂತ ಅವಣಿಸುವ ಯುದ್ಧದಲ್ಲಿ ಅವರು ಈ ಸಂಸಾರವನ್ನು ಈ ಒಂದು ಸ್ಥೂಲ ಪ್ರಪಂಚವನ್ನು ಈ ವಿಕಾರಗಳನ್ನು ಈ ಆಸಕ್ತಿಗಳನ್ನು ಅವರು ಮೆಟ್ಟಿ ನಿಲ್ಲಬೇಕಂದ್ರೆ ಇವುಗಳನ್ನು ಖಂಡಿಸಲೇಬೇಕಾಗಿತ್ತು. ಸಂಸಾರದಲ್ಲಿ ಏನೂ ಇಲ್ಲ ಅದು ನಿಸ್ಸಾರ, ವಿಕಾರದಲ್ಲಿ ಏನೂ ಇಲ್ಲ ಅದು ಒಂದು ವಿಷ, ಈ ಪ್ರಪಂಚದಲ್ಲಿ ಏನೂ ಇಲ್ಲ ಈ ಥರ ಹೇಗೆ ನಾವು ಮಕ್ಕಳಿಗೆ ಚಾಕ್ಲೇಟ್ ಜಾಸ್ತಿ ಕೇಳಿದಾಗ ಹಲ್ಲುಳ ಬಿದ್ದುಬಿಡುತ್ತೆ, ಏನಾದರೂ ಹಣ್ಣುಗಳು ಜಾಸ್ತಿ ಕೇಳಿದಾಗ ಅಥವಾ ಇನ್ನೇನಾದರೂ ತಿನ್ನಬೇಕು ಅಂದಾಗ ಬೀಜ ಒಳಗಡೆ ಮೊಳಕೆ ಆಗಿಬಿಡುತ್ತೆ, ಏನೂ ಆಗಲ್ಲ
ಬಟ್ ಆದರೆ ನಾವು ಆ ಥರ ಮಕ್ಕಳಿಗೆ ಎದುರಿಸ್ತೀವಿ, ಯಾಕೆಂದರೆ ಅತಿಯಾದರೆ ಅಮೃತನೂ ವಿಷ ಆಗುತ್ತೆ. ಹಾಗೆ ಈ ಸಂಸಾರದ ಬಗ್ಗೆ ಇಲ್ಲಿಯ ತನಕ ಆಸಕ್ತಿ ಇಟ್ಟುಕೊಂಡು ಬಂದಿರುವ ಮನಸ್ಸು ಮತ್ತು ಇಂದ್ರಿಯಗಳಿಗೆ ನಾವು ಈ ಥರ ಹೆದರಿಸದೆ ಹೋದರೆ ಇನ್ನು ಅದು ನಮ್ಮನ್ನು ನಿಶ್ಚಿಂತವಾಗಿ ಬಿಡೋದಿಲ್ಲ ಅಂತ ಕೆಲವು ಸನ್ಯಾಸಿಗಳು, ಸಂತರು, ಮಹಾತ್ಮರು, ಸಾಧಕರು ಈ ಸಂಸಾರವನ್ನು ಖಂಡಿಸ್ತಾ ಎಷ್ಟರ ಮಟ್ಟಿಗೆ ಅಂತಂದರೆ ಹೆಣ್ಣು ಮಾಯೆ, ವನ್ನು ಮಾಯೆ, ಮಣ್ಣು ಮಾಯೆ ಅಂತ ಹೇಳ್ತಾ ಹೋದರು. ಹೆಣ್ಣನ್ನು ನೋಡಿದಾಗ ನಿಮಗೆ ಆಸಕ್ತಿ, ಅನುರಾಗ ಹುಟ್ಟುಕೊಳ್ಳುತ್ತೆ ಅನ್ನೋದಾದರೆ ಅದು ನಿನಗೆ ಮಾಯ. ಒಂದಷ್ಟು ಸಂಪತ್ತನ್ನು ನೋಡಿದಾಗ ನನಗೂ ಬೇಕು ಅಂತ ಅನಿಸುತ್ತೆ ಅಂದರೆ ಅದು ನಿನಗೆ ಮಾಯ. ಒಂದಷ್ಟು ಈ ಮನೆ ನಂದು, ಈ ಜಾಗ ನಂದು ಅನ್ನುವಂಥ ಅಹಂಕಾರ, ಈ ಶರೀರ ನಾನು ಅನ್ನುವಂಥ ಭಾವ ಬಂದರೆ ಈ ಮಣ್ಣು ಕೂಡ ಮಾಯೆ, ಮಣ್ಣಿನಿಂದ ಆಗಿರುವ ಶರೀರ ಇದು ಕೂಡ ಮಾಯನೇ. ಹೀಗೆ ಮನಸ್ಸಿಗೆ ಇವುಗಳ ವಿರುದ್ಧವಾಗಿ ಹೇಳಿ 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 ವೈರಾಗ್ಯವನ್ನು ತರಿಸಿ ಶಿವಧ್ಯಾನದೊಳಗೆ ಮುಳುಗೋದನ್ನು ಅಭ್ಯಾಸ ಮಾಡಿಕೊಂಡ್ರು. ಆದರೆ ಭಕ್ತಿ ಮಾರ್ಗ ಇಷ್ಟಕ್ಕೆ ಮಾತ್ರ ಶಕ್ತವಾಯಿತು. ಒಂದು ಸ್ಥೂಲದಿಂದ ಬಿಡಿಸಿ ಸೂಕ್ಷ್ಮಕ್ಕೆ ತಂದು ಮನಸ್ಸನ್ನು ಹೊರಮುಖ ಪ್ರಯಾಣದಿಂದ ಬಿಡಿಸಿ ಒಳಮುಖ ಪ್ರಯಾಣದಲ್ಲಿ ತರಿಸಿ ಆ ಭಗವಂತನ ಸ್ಮರಣೆಯ ಸುಖದಲ್ಲಿ ಮುಳುಗೋವರೆಗೂ ಕೂಡ ಅವರು ಪಾತ್ರವನ್ನು ನಿಭಾಯಿಸಿದರು. ಅಲ್ಲಿ ತನಕ ಬಂದರು ಭಕ್ತಿ ಮಾರ್ಗದಲ್ಲಿ. ಆದರೆ ಇದರ ಮುಂದೆ ಇನ್ನೊಂದು ದಾರಿ ಇದೆ, ಇನ್ನೊಂದು ಬಾಗಿಲಿದೆ. ಇದನ್ನು ದಾಟಿಕೊಂಡು ಹೋದ್ರೇ ನಿಜವಾದ ಮುಕ್ತಿ, ನಿಜವಾದ ಬಿಡುಗಡೆ ಅಥವಾ ನಿಜವಾದ ಸ್ವತಂತ್ರ, ನಿಜವಾದ ಸುಖ, ನಿಜವಾದ ಪವಿತ್ರತೆ, ನಿಜವಾದ ಪಾವನ ಆಗೋದು ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗಲಿಲ್ಲ. ಇಷ್ಟರಲ್ಲೇ ತೃಪ್ತಿ ಪಟ್ಕೊಂಡು ನಾವೆಲ್ಲನೂ ಮಾಡಿಬಿಟ್ಟಿವಿ ಅಂತ ಯಾರು ಬರೀ ಸ್ಥೂಲ ಆಚರಣೆ ಮಾಡ್ತಾ ಇದ್ರು ಅವ್ರನ್ನ ಖಂಡಿಸಿ ನೋಡಿ, ನಾವು ಏನೋ ಒಂದು ಸಾಧನೆ ಮಾಡಿಬಿಟ್ಟಿದ್ವಿ, ನೀವು ಬರೀ ನೀರಲ್ಲಿ ಮುಳುಗುತ್ತಾ ಕೂತಿದ್ದೀರಿ, ಇನ್ನು ಗಿಡವನ್ನು ಸುತ್ತುತ್ತಾ ಕೂತಿದ್ದೀರಿ, ಇನ್ನು ನಾವು ಮನಸ್ಸನ್ನು ಒಳಗಡೆ ಹದ ಮಾಡಿ ಪರಮಾತ್ಮನೊಂದಿಗೆ ಬೆರೆಸಿ ನಾವು ಸಂಪನ್ನ ಆಗಿಬಿಟ್ಟಿದ್ದೀವಿ ಅಂತ ಅವರಷ್ಟು ಅನುಭವ ಮಾಡಿ ಅವ್ರಿಗೆಷ್ಟು ಸಿಗುತ್ತೋ ಅದರಲ್ಲಿ ಸಂತೃಪ್ತರಾಗಿ ಅವರೂ ತೆರಳಿದರು ಮತ್ತು ಅನೇಕರಿಗೆ ಮಾರ್ಗದರ್ಶನ ಮಾಡಿದರು. ನಾವು ಕೂಡ ಸ್ವಯಂ ಪರಮಾತ್ಮ ಬಂದು ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಅವತರಣೆಯಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸದೇ ಇದ್ದರೆ, ಪರಮಾತ್ಮ ಬಂದು ಈ ಸತ್ಯ ಆತ್ಮ ಪರಮಾತ್ಮ ಜ್ಞಾನವನ್ನು ಕೊಡದೇ ಇದ್ದರೆ, ನಾವು ಕೂಡ ಈ ಸಂಸ್ಥೆಯ ಸಂಪರ್ಕದಲ್ಲಿ ಬರದೇ ಇದ್ದರೆ, ಬಹುಶಃ ಇವತ್ತು ನಾನು ಕೂಡ ಒಂದು 10-15 ವರ್ಷ ಈ ಸಂಸ್ಥೆಗೆ ಬರೋದಕ್ಕಿಂತ ಮುಂಚೆ ಇದೇ ಒಂದು ತೊಳಲಾಟದಲ್ಲಿ ಇದ್ದವನು ಮತ್ತು ಇಷ್ಟೇ ಸತ್ಯ ಅಂತ ಅಂದುಕೊಂಡು ನಾನು ಅದರಲ್ಲೇ ತೃಪ್ತಿಯಿಂದ ಇದ್ದವನು. ನನ್ನ ವೈಯಕ್ತಿಕ ಜೀವನ ತಗೊಂಡ್ರು ಕೂಡ ನಾನು ಇಷ್ಟನ್ನೇ ಅಂದುಕೊಂಡಿದ್ದೆ. ಆದರೆ ಅದಾದ ಮೇಲೆ ಅಭಿ ಪಿಕ್ಚರ್ ಬಾಕಿ 5 ಟ್ರೈಲರ್ ಅನ್ನೋ ಥರ ನನಗೆ ಗೊತ್ತಾಯಿತು. ಯಾವ ಎಲ್ಲ ಶಾಸ್ತ್ರಗಳು ಬಂದು ಎಲ್ಲಿ ನಿಂತಿತ್ತು, ಭಕ್ತಿ ಮಾರ್ಗದ ಎಲ್ಲ ಸಂತ ಶರಣರು ಬಂದು ಎಲ್ಲಿಗೆ ನಿಲ್ಲಿಸಿದ್ರು, ನೇತಿ ನೇತಿ ಅಂದರೆ ಮುಂದೆ ನಮಗೆ ಗೊತ್ತಾಗಲಿಲ್ಲ ಅಂತ ಕೈ ಎತ್ತಿ ಹೋಗಿದ್ದರು, ಜಗತ್ತಿನಲ್ಲಿ ಯಾವುದೂ ರಿವೀಲ್ ಮಾಡೋಕ್ಕಾಗಲಿಲ್ಲ, ಆತ್ಮ ಈ ಶರೀರದೊಳಗಡೆ ಎಲ್ಲಿದೆ ಗೊತ್ತಾಗಲಿಲ್ಲ, ಪರಮಾತ್ಮ ಎಲ್ಲಿರ್ತಾರೆ ಗೊತ್ತಾಗಲಿಲ್ಲ, ಯಾವ ಸ್ವರೂಪದಲ್ಲಿದೆ ಗೊತ್ತಾಗಲಿಲ್ಲ. ಆದರೆ ಅನುಭವ ಮಾಡಬೇಕು ಅನ್ನೋ ಆಸಕ್ತಿಯಲ್ಲಿನೇ ಒಂದಷ್ಟು ಸಂತೃಪ್ತಿ ಪಡ್ಕೊಂಡು ಹೋಗಿದ್ದರೆ ವಿನಃ ಆ ಸತ್ಯ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ನಾನು ಕೂಡ ಅನೇಕ ಶಾಸ್ತ್ರಗಳಲ್ಲಿ, ವಚನಗಳಲ್ಲಿ, ವಚನ ವೇದಗಳಲ್ಲಿ, ರಾಮಕೃಷ್ಣ ಸಂಸ್ಥೆಯ ಸಂಪರ್ಕದಲ್ಲಿ ಆಗಿರ್ಬೋದು, ಸಿದ್ಧಾರೂಢ ಮಠದ ಸಂಪರ್ಕ ಆಗಿರ್ಬೋದು, ವಚನ ಸಾಹಿತ್ಯದ ಸಂಪರ್ಕ ಆಗಿರ್ಬೋದು, ಡಿ ವಿಜಿ ಅವರ ಮಂಕುತಿಮ್ಮನ ಕಗ್ಗಗಳಾಗಿರಬಹುದು, ಕಬೀರರ ದೋಹೆಗಳಾಗಿರ್ಬೋದು, ಇವೆಲ್ಲದರ ಸಾರವು ಕೂಡ ಇಲ್ಲಿಗೆ ಬಂದು ನಿಂತು ಬಿಡ್ತಾ ಇತ್ತು ಅಷ್ಟೆ. ಆತ್ಮ ಅನ್ನೋದರಲ್ಲಿ ಬರ್ತಿತ್ತು, ಪರಮಾತ್ಮ ಅನ್ನೋದರಲ್ಲಿ ನಿಲ್ತಿತ್ತು ಇಷ್ಟೆ. ಆದರೆ ಅದು ಒರಿಜಿನಾಲಿಟಿ ಏನೋ, ಅದು ಸ್ವರೂಪ ಏನೋ, ಎಲ್ಲಿದೆ, ಹೇಗಿದೆ, ಯಾಕಿದೆ, ಈ ಸೃಷ್ಟಿಯ ರಹಸ್ಯ ಏನೋ, ಇಷ್ಟೆಲ್ಲ ಇನ್ನೂ ತಿಳಿದುಕೊಳ್ಳೋದಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಯಾಕಂದರೆ ಭಕ್ತಿ ಮಾರ್ಗದಲ್ಲಿ ಹಬ್ಬಬ್ಬ ಅಂದರೆ ಇನ್ನೂ ಏನು ತಿಳಿಸಿದ್ರು, ಈ ಪ್ರಕೃತಿಯಿಂದ ಶರೀರ ಹೇಗಾಗಿದೆ ಪಂಚೀಕರಣನೂ ಕೂಡ ತಿಳಿಸ್ತಿದ್ರು. ಆ ಶಾಸ್ತ್ರದಲ್ಲಿ ನಾನು ಅದನ್ನು ತಿಳ್ಕೊಂಡಿದ್ದೆ. ಅಂದರೆ ಪ್ರಕೃತಿಯ ಯಾವ ಭಾಗದಿಂದ ಕಣ್ಣಾಗಿದೆ, ತಲೆ ಆಗಿದೆ, ಕೈಯಾಗಿದೆ, ಕಾಲಾಗಿದೆ, ಮನಸ್ಸಾಗಿದೆ, ಬುದ್ಧಿಯಾಗಿದೆ, ಇದರ ಬಗ್ಗೆ ಅಲ್ಲಿಯೂ ಕೂಡ ಪ್ರಕೃತಿಯ 5 ತತ್ವಗಳಲ್ಲೇ ಅದರಲ್ಲಿನೇ ಒಂದಷ್ಟು ಕೆಮಿಕಲ್ಸ್ ಹೆಂಗೆ ನಾವು ಹೈಡ್ರೋಜನ್ನು ಆಕ್ಸಿಜನ್ನು ಮಿಕ್ಸ್ ಮಾಡಿದಾಗ ಇನ್ನೊಂದು ಹೊರಹೊಮ್ಮುತ್ತೆ ಅಂತೀವಿ, ಹಾಗೆ ಇಲ್ಲಿ ವಾಯು ಮತ್ತು ಜಲ, ವಾಯು ಮತ್ತು ಅಗ್ನಿ, ವಾಯು ಮತ್ತು ಭೂಮಿ ಅರ್ಥಾತ್ ಮಣ್ಣು, ಇದು ಸೇರಿದಾಗ
ಏನೆಲ್ಲ ಅವಯವಗಳು ಅಂಗಾಂಗಗಳು ತಯಾರಾದವು ಅನ್ನೋದನ್ನು ಪಂಚೀಕರಣ ದೇಹದ ಬಗ್ಗೆ ಯಾವ ಯೂನಿವರ್ಸಿಟಿನೂ ಕೊಡದೇ ಇರುವಂಥ ಜ್ಞಾನವನ್ನು ಆ ಪಂಚೀಕರಣ ನಮಗೆ ಕೊಡುತ್ತೆ. ಅಂದರೆ ಅವರಿಗೆ ಎದುರಿಗಿದ್ದದ್ದನ್ನು ಅಧ್ಯಯನ ಮಾಡಿದರೆ ಹೊರತಾಗಿ ಕಾಣದಿರುವ ಆತ್ಮ ಮತ್ತು ಪರಮಾತ್ಮರ ಅಧ್ಯಯನಕ್ಕೆ ಅವರ ಹತ್ರ ಯಾವ ಕುರುಹುಗಳು ಇರಲಿಲ್ಲ ಮತ್ತು ಅವ್ರಿಗೆ ಯಾವ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಇದೇ ನಮ್ಮೆಲ್ಲರ ಅಹೋ ಸೌಭಾಗ್ಯ. ಜಗತ್ತಿನ ಯಾವ ಸಂತರು ಶರಣರು ಋಷಿಮುನಿಗಳು ಎಷ್ಟೆಲ್ಲ ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ಜೀವನವನ್ನೇ ಮುಡಿಪಾಗಿಟ್ಟು ಸಕಲ ವಿರಕ್ತಿಗಳಲ್ಲಿ ಬಂದು ವೈರಾಗ್ಯವನ್ನು ಮಾಡಿ ಕಾಡು ಮೇಡುಗಳು ಅಲೆದು ಗುರು ಸೇವೆಯನ್ನು ಮಾಡಿ ಆ ಪರಮಾತ್ಮನನ್ನು ಕಾಣಲು ಇಚ್ಛಿಸಿದರೂ ಸಹ ಒಂದಷ್ಟು ಸುಳಿವು ಸಿಗದೆ ಡ್ರಾಮಾ ಅನುಸಾರ ಸ್ವಯಂ ಪರಮಾತ್ಮ ಬಂದು ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ಮುಖಾಂತರ ಈ ಸತ್ಯಗಳನ್ನು ನಮಗೆ ಇಷ್ಟು ಸುಲಲಿತವಾಗಿ ಕೊಟ್ಟಿದ್ದಾರೆ ಅಂದರೆ ಇದನ್ನು ಕೇಳಲಿಕ್ಕೆ ನಿಜಕ್ಕೂ ನಾವು ಎಷ್ಟೋ ಜನ್ಮ ಜನ್ಮಾಂತರದ ಪುಣ್ಯಾತ್ಮರು ಅಂತ ನಾನು ಅಂದ್ಕೊಳ್ತೀನಿ. ಬುಲೆಟ್ ಡ್ರಾಮಾ ಅನುಸಾರ ಇಲ್ಲಿ ಪುಣ್ಯ ಪಾಪಿಗಳು ಅನ್ನೋ ಮಾತಿಲ್ಲ. ಅವರ ಪಾತ್ರ ಅವರು ನಿಭಾಯಿಸಿದ್ರೆ ಈಗ ನಮ್ಮ ಪಾತ್ರ ನಾವು ನಿಭಾಯಿಸ್ತೀವಿ. ಅವರಿಗಿಂತ ನಾವು ಶ್ರೇಷ್ಠ, ನಮಗಿಂತ ಅವರು ಕನಿಷ್ಠ ಅನ್ನುವ ಒಂದು ಸ್ವಲ್ಪ ಭಾವ ಬಂದರೂ ಕೂಡ ನಮ್ಮಂಥ ಅಜ್ಞಾನಿಗಳು ಮತ್ತಾರೂ ಇರೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಹೆಮ್ಮೆ ಇರಲಿ ನಮಗೆ, ಪರಮಾತ್ಮ ಡೈರೆಕ್ಟಾಗಿ ಜ್ಞಾನ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಆತ್ಮದ ಬಗ್ಗೆ ತಿಳ್ಕೊಂಡಿದ್ದೀವಿ, ಪರಮಾತ್ಮನ ಬಗ್ಗೆ ತಿಳ್ಕೊಂಡಿದ್ದೀವಿ, ಸೃಷ್ಟಿಯ ಸತ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ ಅನ್ನೋ ಹೆಮ್ಮೆ ಇರಲಿ. ಆದರೆ ಅವ್ರಿಗೇನು ಗೊತ್ತಿಲ್ಲ, ಅವರೆಲ್ಲ ಕನಿಷ್ಠ ಅನ್ನೋ ಭಾವದಲ್ಲಿ ನಾವು ಬಂದುಬಿಟ್ರೆ ನಿಜಕ್ಕೂ ನಾವು ತುಂಬ ಅಜ್ಞಾನದ ಪರಮಾವಧಿಯಲ್ಲಿ ಹೋಗಿಬಿಡ್ತೇವೆ. ಯಾಕಂದರೆ ನೀರಿಳಿಯದ ಗಂಟಲಿಗೆ ಕಡುಬು ತುರುಕಿದಂತೆ, ಅಂದರೆ ನಮಗೆ ಜ್ಞಾನದ ಗಂಧ ಗಾಳಿ ಗೊತ್ತಿಲ್ಲದೆ ಇರೋರಿಗಿಂತ ಬ್ರಹ್ಮಜ್ಞಾನ ದೊರಕಿದಾಗ ಈ ಅಹಂಕಾರ ನೆತ್ತಿಗೇರಿದರೆ ನಾಶ ನಮ್ಮದಾಗತ್ತೆ ಹೊರತಾಗಿ ಅವರದಾಗೋದಿಲ್ಲ. ಹಾಗೆ ನೋಡಿದ್ರೆ ನಿಜಕ್ಕೂ ನನಗೆ ಕೆಲವು ಸಲ ಬೇಜಾರ ಆಗೋದೇನು ಅಂದರೆ ಇಷ್ಟೆಲ್ಲ ಸಿಕ್ಕು ನಾವೇನು ಮಾಡಿದ್ದೀವಿ ಅಂತ ಪ್ರಶ್ನೆ ಮಾಡಿಕೊಳ್ಳಿ ಒಂದ್ಸಲಿ. ಅವರಷ್ಟೆಲ್ಲ ಕಷ್ಟಪಟ್ಟರು ನಿಜ, ಅವತ್ತು ಅವ್ರಿಗೆ ಸಿಗಲಿಲ್ಲ ನಿಜ, ಬಟ್ ಸಿಕ್ಕಿಲ್ಲ ಅಷ್ಟೊಂದು ಪರಮಾತ್ಮನಿಗೋಸ್ಕರ ಅವರು. ಅಕ್ಕ ಮಹಾದೇವಿ ಒಂದು ಸಲ ನೆನೆಸ್ಕೊಳ್ಳಿ, ನಮ್ಮ ಕರ್ನಾಟಕದವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಮಗು, ಸುಮ್ಮನೆ ಅವರು ಮನೆ ಹತ್ರ ಇರುವಂಥ ಒಬ್ಬ ಗುರುಗಳು ಪೂಜೆ ಮಾಡೋದನ್ನು ನೋಡಿ ಆ ಲಿಂಗುವಿನ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ತಾನೂ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡು ಭಕ್ತಿಯ ಸಂಸ್ಕಾರದಿಂದ ಬೆಳೆದಂಥ ಒಂದು ಸಾಮಾನ್ಯ ಕುಟುಂಬದ ಮಗು, ಆ ಮಗುವಿನಲ್ಲಿರುವ ಭಗವಂತನ ಪ್ರೀತಿ ಮತ್ತು ದಿವ್ಯ ಕಳೆಯನ್ನು ನೋಡಿ ಸ್ವತಃ ರಾಜನ ಮೆರವಣಿಗೆಯಲ್ಲಿ ಸ್ವಲ್ಪ ದೊಡ್ಡವಳಾದ ಮೇಲೆ ಅಕ್ಕ ಮಹಾದೇವಿಯನ್ನು ನೋಡಿ ಆ ರಾಜ ಮದುವೆ ಆಗಲಿಕ್ಕೆ ಇಚ್ಛಿಸ್ತಾನೆ. ರಾಜಕುಮಾರ ರಾಜ ಮನಸ್ಸು ಮಾಡಿದರೆ ಅಂಥ ನೂರಾರು ಪತ್ನಿಯರನ್ನು ಇಟ್ಟುಕೊಳ್ಳೋದು ಕಟ್ಟಿಕೊಳ್ಳೋದಕ್ಕೆ ಅವಕಾಶಗಳಿದ್ದರೂ ಸಹ, ಆದರೆ ಅಕ್ಕ ಮಹಾದೇವಿಯಲ್ಲಿರುವ ಒಂದು ಕಳೆ, ಅಕ್ಕ ಮಹಾದೇವಿಯಲ್ಲಿರುವ ಒಂದು ತೇಜಸ್ಸನ್ನು ನೋಡಿ ಧರ್ಮಪತ್ನಿಯನ್ನಾಗಿ ಸ್ವೀಕಾರ ಮಾಡಲಿಕ್ಕೆ ಸ್ವತಃ ರಾಜಕುಮಾರ ಮುಂದಾಗಿ ಅವರ ತಂದೆ ತಾಯಿ ಹತ್ರ ಗೌರವಯುತವಾಗಿ ಬಂದು ಮಾತುಕತೆ ನಡೆಸಿ ಕೇಳಿಕೊಳ್ಳುತ್ತಾನೆ. ಆದರೆ ಅಕ್ಕ ಮಹಾದೇವಿ ಒಪ್ಪದೇ ಇರುವ ಕಾರಣ ಅವರ ತಂದೆ ತಾಯಿಗಳು ಕೂಡ ನಿಮ್ಮಂಥ ದೊಡ್ಡವರಿಗೆ ನಮ್ಮಂಥವ್ರ ಸಹವಾಸ ಯಾಕೆ, ದಯವಿಟ್ಟು ನಮ್ಮನ್ನು ಬದುಕಲಿಕ್ಕೆ ಬಿಟ್ಟುಬಿಡಿ, ಇದರಲ್ಲಿ ನಮಗೆ ಯಾವ ಆಸಕ್ತಿನೂ ಇಲ್ಲ, ನಾವು ನೆಮ್ಮದಿಯಿಂದ ಬದುಕೋರು, ಒಂದು ರೊಟ್ಟಿ ಚಟ್ನಿ ಇದ್ದರೂ ಸಾಕು ನಾವು ಬದುಕ್ತೀವಿ, ನಮಗೆ ಅರಮನೆಯ ಸುಪ್ಪತ್ತಿಗೆ ಆಗಿ ಬರೋದಿಲ್ಲ ಅಂತ ತಂದೆ ತಾಯಿ ಬೇಡ್ಕೋತಾರೆ. ಆದರೆ ಮಹಾರಾಜ ಬಿಡೋದಿಲ್ಲ, ಇಲ್ಲ ಈ ಕನ್ಯೆ ನನಗೆ ಬೇಕು, ನಾನು ತುಂಬ ಮನಸ್ಸೋತು ಬಿಟ್ಟಿದ್ದೀನಿ, ನಾನು ಮಹಾರಾಣಿ ಥರ ನೋಡ್ಕೊಳ್ತೀನಿ, ನಿಮ್ಮ ಎಲ್ಲ ದುಃಖಗಳು ದೂರ ಆಗುತ್ತೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೂ ಭಾವನೆ ಚಿಗುರೊಡೆದು ಎಲ್ಲ ಕುಟುಂಬಸ್ಥರು ಬಹಳ ಖುಷಿಯಾಗಿ ಇಂಥ ಒಂದು ಅವಕಾಶ ನಮ್ಮ ಕುಟುಂಬದಲ್ಲಿ ನಮ್ಮ ಮಗುವಿಗೆ ಬಂದಾಗ ಯಾಕೆ ಅದನ್ನು ತಿರಸ್ಕಾರ ಮಾಡ್ತೀರಿ, ಅವಳಿಗೆ ಒಪ್ಪಿಸಿ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಅಕ್ಕ ಮಹಾದೇವಿಯನ್ನು ಒಪ್ಪಿಸ್ಲಿಕ್ಕೆ ನೋಡ್ತಾರೆ. ಅಷ್ಟೊತ್ತಿಗಾಗಲೇ ಆ ಚನ್ನಮಲ್ಲಿಕಾರ್ಜುನ ಶಿವ ಇದಾನೆ ಅಂತ ಗುರುಗಳು ಹೇಳಿದರೆ ಅವರನ್ನು ನೋಡಬೇಕು, ಅವರನ್ನು ನೋಡಬೇಕು ಅನ್ನೋಂಥ ಆಸಕ್ತಿ ಭಕ್ತಿ ವೈರಾಗ್ಯ ಎಲ್ಲವೂ ಕೂಡ ಮೂಡಿರುತ್ತೆ. ಯಾವುದೇ ಸುಖದ ಸುಪ್ಪತ್ತಿಗೆ ಅಥವಾ ಸಂಸಾರ ಜೀವನ ಅಕ್ಕ ಮಹಾದೇವಿಯ ಸಂಸ್ಕಾರದಲ್ಲಿ ಸೇರಿರೋದಿಲ್ಲ. ಹಾಗಾಗಿ ಸರಿ ಇಷ್ಟೆಲ್ಲ ಒತ್ತಾಯ ಮಾಡಿ ನನ್ನಿಂದ ನೀವು ಈ ಗ್ರಾಮದಿಂದ ಉಚ್ಚಾಟನೆ ಆಗೋದಾಗಲಿ ಅಥವಾ ನಿಮ್ಮನ್ನು ಇನ್ನೂ ದೊಡ್ಡ ಶಿಕ್ಷೆಗೆ ಗುರಿಪಡಿಸೋದಾಗಲಿ ನೋಡಲಿಕ್ಕೆ ನನಗಿಷ್ಟ ಇಲ್ಲ. ನಿಮ್ಮೆಲ್ಲರ ಇಷ್ಟದಂತೆ ನಾನು ಮಾಡ್ಕೊಳ್ತೇನೆ. ಆದರೆ
ನಾನು ಮೂರು ಕಂಡೀಷನನ್ನು ಹಾಕ್ತೇನೆ. ಯಾವತ್ತೂ ನನ್ನ ಇಷ್ಟ ಇಲ್ಲದಂತೆ ನನ್ನ ಮೈ ಮುಟ್ಟೋದಾಗಲಿ ಅಥವಾ ಬಲಾತ್ಕಾರ ಮಾಡೋದಾಗಲಿ ಮಾಡಬಾರ್ದು. ನನ್ನ ಶಿವಭಕ್ತಿಗೆ ಎಂದು ಅಡ್ಡಿಪಡಿಸಬಾರ್ದು ಮತ್ತು ನನ್ನ ನಿರಂತರ ದಾಸೋಹ ಕಾರ್ಯಕ್ಕೆ ಸಹಯೋಗ ಕೊಡಬೇಕು. ಈ ಮೂರು ಮಾತುಗಳನ್ನು ರಾಜನ ಮುಂದೆ ಇಟ್ಟು ಒಪ್ಪಿಗೆಯನ್ನು ಪಡೆದು ಮದುವೆ ಆಗ್ತಾಳೆ. ಮದುವೆ ಆಗತ್ತೆ. ಮಹಾರಾಜನು ಕೂಡ ಹೆಂಗೋ ಪಡ್ಕೊಂಡ್ಬಿಟ್ಟೆ, ಇಷ್ಟಾದ ಮೇಲೆ ಅಷ್ಟಾಗದೇನು, ಅಂದರೆ ನನ್ನ ಧರ್ಮಪತ್ನಿ ಆದಮೇಲೆ ನನ್ನಂತೆ ನಡೀದೇ ಇರ್ತಾಳ, ನಡೀತೇ ನಡೀತಾಳೆ, ಸ್ವಲ್ಪ ದಿನ ಕಾಯೋಣ ಅಂತ ಒಂದು ದಿನ ಎರಡು ದಿನ ಒಂದು ವಾರ ಎರಡು ವಾರ ಕಳೀತು. ಆದರೆ ಈತನ ಉದ್ದೇಶವೇ ಬೇರೆ ಆಗಿತ್ತು. ಆದರೆ ಅಕ್ಕ ಮಹಾದೇವಿಯಲ್ಲಿ ಯಾವುದೊಂಚೂರು ಬದಲಾವಣೆ ಆಗಲಿಲ್ಲ, ಶಿವಭಕ್ತಿ ಒಂದಿಷ್ಟೂ ಕಡಿಮೆ ಆಗಲಿಲ್ಲ. ಆ ಶಿವನ ಧ್ಯಾನದಲ್ಲಿ ಪ್ರತಿನಿತ್ಯ ಎದ್ದ ತಕ್ಷಣವೇ ಅಮೃತ ವೇಳೆಯಲ್ಲಿ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಶಿವ ಧ್ಯಾನದಲ್ಲಿ ಮುಳುಗೋದನ್ನು ಕಂಡು ಎಂಥವರು ಕೂಡ ಬೆಕ್ಕಸ ಬೆರಗಾಗಬೇಕು. ಅಂಥ ಕನ್ಯೆ ಅಷ್ಟು ಶಿವಭಕ್ತಿಯಲ್ಲಿ ಲೀನಲಾಗ್ತಾ ಇದ್ರು, ಪ್ರತಿನಿತ್ಯ ಶಿವಧ್ಯಾನ ಮಾಡ್ತಾ ಇದ್ಲು, ಮತ್ತು ಯಾರಾದರೂ ಬಂದಾಗ ಅವರಿಗೆ ದಾಸೋಹವನ್ನು ಪ್ರತಿದಿನ ಮಾಡಲೇಬೇಕಾಗಿತ್ತು. ಒಂದು ನಾಲ್ಕು ಜನಕ್ಕಾದರೂ ಕೂಡ ಶರಣರು ಸಂತರನ್ನು ಕರೆದು ಪ್ರಸಾದ ಬಡಿಸುವ ಒಂದು ಸೇವೆ ಮಾಡುವ ಆಸಕ್ತಿಯನ್ನು ಇಟ್ಟುಕೊಂಡು ಆ ಋತುವನ್ನು ಕಂಪ್ಲೀಟಾಗಿ ಕಂಟಿನ್ಯೂ ಮಾಡ್ತಾ ಬಂದಿದ್ರು. ಆದರೆ ಇದನ್ನು ಕಂಡು ರಾಜ ರೊಚ್ಚಿಗೆದ್ದು, ಇನ್ನೂ ಎಷ್ಟು ದಿನ ಹೀಗೆ ಮುಂದುವರಿಸ್ತೀಯ, ನಾನಿರುವವರೆಗೂ ಹೀಗೇ ಇರ್ತೀನಿ ಅಂತ ಹೇಳ್ತಾಳೆ. ಹಾಗಾದರೆ ನಿನ್ನ ಹಠ ನಿನಗೆ ಮುಖ್ಯ ಆದರೆ ನನ್ನ ಹಠ ನನಗೆ ಮುಖ್ಯ ಅಂತ ಆಕೆಗೆ ಕೊಟ್ಟಿರುವ ವಚನಗಳನ್ನು ಮೀರಲಿಕ್ಕೆ ತಯಾರಾಗ್ತಾನೆ. ಆಗ ಅಕ್ಕ ಮಹಾದೇವಿಯು ಕೂಡ ಇನ್ನು ನಾನು ಇಲ್ಲಿಂದ ಹೊರಡುವ ಸಮಯ ಬಂದಿದೆ ಅಂತ ತಿಳಿದು ಆ ಮೂರು ತಪ್ಪುಗಳನ್ನು ಮೂರು ಬಾರಿ ಆಕೆಯ ಪೂಜೆಗೆ ಭಂಗ ತರೋದು ಮತ್ತು ದಾಸೋಹಕ್ಕೆ ಅಡ್ಡಿಪಡಿಸೋದು, ಆಕೆಯನ್ನು ಬಲವಂತವಾಗಿ ಮುಟ್ಲಿಕ್ಕೆ ಪ್ರಯತ್ನ ಮಾಡೋದು, ಈ ಮೂರು ತಪ್ಪುಗಳು ಆಗೋವರೆಗೂ ಕಾಯ್ತಾಳೆ. ಆ ಮೂರು ತಪ್ಪುಗಳು ಆದಾಗ ಆ ಕ್ಷಣವೇ, ಮೂರನೇ ತಪ್ಪು ಆಗುವ ಕ್ಷಣವೇ ಎಲ್ಲವನ್ನು ವಸ್ತ್ರವನ್ನು ಕಿತ್ತೆಸೆದು ಏನಿದೆ ಈ ಶರೀರದಲ್ಲಿ ಈ ದೇಹದಲ್ಲಿ, ಮಾಂಸದ ಮಡಿಕೆ, ತೊಗಲಿನ ಹೊದಿಕೆ, ಯಾಕಿದಕ್ಕಿಷ್ಟೊಂದು, ಎಷ್ಟು ದಿನ ಬದುಕಿರ್ತೀರಿ ನೀವು, ಇನ್ನೆಷ್ಟು ಕಾಲ ನೀವು ಈ ಯೌವನವನ್ನು ಅನುಭವಿಸಬಲ್ಲಿರಿ, ಎಷ್ಟು ಕಾಲ ನೀವು ಮೋಹದಿಂದ ಇದ್ದು ಆರೋಗ್ಯವಾಗಿರಬಲ್ಲಿರಿ, 10 ವರ್ಷ 20 ವರ್ಷ 30 ವರ್ಷ, ಇದೇ ಥರ ನಿಮ್ಮ ತಾತ ನಿಮ್ಮಪ್ಪ ಎಲ್ಲರೂ ಹೋಗಿದ್ದಾರೆ, ನಾಳೆ ನೀನು ಹೋಗ್ತೀಯ, ನಾನು ಹೋಗ್ತೀನಿ, ಹೋಗೋದ್ರೊಳಗಾಗಿ ಏನಾದರೂ ಮಾಡಿಕೊಳ್ಬೇಕು ಅನ್ನುವಂಥ ಭಾವನೆ ಬರಲಿಲ್ಲ ಅಂತಂದರೆ ನೀನು ರಾಜ ಆಗಿದ್ದು ಕೂಡ ವ್ಯರ್ಥ ಆಗೋಗುತ್ತೆ. ಆತನಿಗೆ ಬೋಧನೆ ಮಾಡಿ ಅಲ್ಲಿಂದ ಕಾಲು ಕಿತ್ತು ಅರಮನೆಗೆ ಮಹಾರಾಣಿಯ ಸುಖದ ಸುಪ್ಪತ್ತಿಕೆಯನ್ನು ಎಡಗಾಲಿಲೆ ಒದ್ದು ಹೊರಗಡೆ ಬಂದು ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ. ಆಗೆಲ್ಲರೂ ಕೇಳ್ತಾರೆ, ಅಲ್ಲಮ್ಮ ನಿನಗೇನಾದರೂ ಹುಚ್ಚಿಡಿದಿದೆಯಾ, ಬುದ್ಧಿ ಇದೆಯಾ, ಮಹಾರಾಜನನ್ನು ಮದುವೆ ಆದರೆ ಎಷ್ಟು ಸೊಕ್ಕಿದೆ ನಿನಗೆ, ಅಂಥ ಅರಮನೆಯ ಸುಖದ ಸುಪ್ಪತ್ತಿಗೆಯನ್ನು ಬಿಟ್ಟು ಬರಿ ಮೇಲೆ ಈ ಥರ ಹೊರಗಡೆ ಬಂದಿದೆಯಾ, ನೀನು ಯಾರು ನಿನಗೆ ಊಟ ಕೊಡ್ತಾರೆ, ಯಾರು ನೀರು ಕೊಡ್ತಾರೆ ನಿನಗೆ ಅಂತಾರೆ. ಹಸಿವಾದರೆ ಭಿಕ್ಷಾನ್ನಗಳುಂಟು, ರಾತ್ರಿಯಾದರೆ ಹಾಳು ದೇಗುಲಗಳುಂಟು ಶಯನಕ್ಕೆ, ಅಂದರೆ ಮಲಗಲಿಕ್ಕೆ ನನಗೆ ಹಾಳು ದೇಗುಲಗಳಿದೆ, ಹಸಿವಾದರೆ ಯಾರೋ ಒಂದೆರಡು ತುತ್ತು ತಂದೆ ತಾಯಿಯಾಗಿ ಒಂದೆರಡು ತುತ್ತು ಊಟ ಕೊಡೋರಿದ್ದಾರೆ, ನಾನು ಬೇಡಿಕೊಂಡು ತಿಂದರೂ ಪರವಾಗಿಲ್ಲ, ಆ ಶಿವ ಧ್ಯಾನವನ್ನು ಮಾಡೋದು ಬಿಡೋದಿಲ್ಲ ಅನ್ನುವಂಥ ಒಂದು ಅಚಲ ವೈರಾಗ್ಯದಲ್ಲಿ ಚನ್ನಮಲ್ಲಿಕಾರ್ಜುನನನ್ನು ನೀವು ಕಂಡಿರಾ ನೀವು ಕಂಡಿರಾ ಅಂತ ಪಕ್ಷಿಗಳಿಗೆ ಕಾನನದಲ್ಲಿ ಹೋಗಿ ಅಡವಿಯಲ್ಲಿ ಹೋಗಿ ಆ ಗಿಡಮರಗಳ ಜೊತೆ ಮಾತಾಡ್ತಾ ಶ್ರೀಶೈಲದ ಕದಳಿಯ ಬನದಹಲ್ಲಿ ಹೋಗಿ ಎಲ್ಲರನ್ನು ಕೇಳ್ತಾಳೆ. ಅಂದರೆ ಆ ಪರಮಾತ್ಮನನ್ನು ಕಣ್ಣು ತುಂಬಿಕೊಳ್ಬೇಕು, ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಪರಮಾತ್ಮನಿಗಾಗಿ ಮೀಸಲಾದ ಕಾಯ ಇದು ಅನ್ನೋ ರೀತಿಯಲ್ಲಿ ಅಷ್ಟು ವೈರಾಗ್ಯದಲ್ಲಿ ಬಂದು ಆ ಪರಮಾತ್ಮನ ಧ್ಯಾನದಲ್ಲಿ ಮುಳುಗುತ್ತಾರೆ. ಅಂದರೆ ಅವತ್ತು ಅಷ್ಟು ಆಸಕ್ತಿಪಟ್ಟರು, ಬಟ್ ಅವರಿಗೆ ಆತ್ಮ ಪರಮಾತ್ಮ ಸೃಷ್ಟಿಯ ಸತ್ಯ ಯಾವುದೊಂದು ರಿವೀಲ್ ಆಗಿಲ್ಲ ಅಂದ್ರೂ ಅಷ್ಟೆಲ್ಲ ಮಾಡಿದರು. ಆದರೆ ಇವತ್ತು ನಾವು ನಮಗೆ ಆತ್ಮ ಒಂದು ದಿನದಲ್ಲಿ ಒಂದನೇ ದಿನದ ಕೋರ್ಸಲ್ಲಿ ನಮಗೆ ಗೊತ್ತಾಗೋಯಿತು, ಆದರೆ ಇದು ನಮಗೆ ಡೈಜೆಸ್ಟ್ ಆಗಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದಂಗೆ, ಅಂದರೆ ನಾವಿನ್ನೂ ಅದಕ್ಕೆ ಹದನೇ ಆಗಿರಲಿಲ್ಲ, ನಮ್ಮಲ್ಲಿ ಭಕ್ತಿಯ ಅಂಕುರ ಆಗಿರಲಿಲ್ವೇನೋ, ಇನ್ನೂ ನಾವು ಅದಕ್ಕಾಗಿ ಪರದಾಡಿರಲಿಲ್ವೇನೋ, ಇನ್ನೂ ಅದಕ್ಕಾಗಿ ನಾವು ಸುಸ್ತಾಗಿರಲಿಲ್ವೇನೋ,
ಅದಕ್ಕಾಗಿ ಒಳಗಡೆಯಿಂದ ಆಸಕ್ತಿ ಬಂದಿರಲಿಲ್ವೇನೋ. ಸಡನ್ನಾಗಿ ಸಿಕ್ಕಾಗ ಒಂದನೇ ಕ್ಲಾಸ್ ಮಗುಗೆ ಯೂನಿವರ್ಸಿಟಿ ಕ್ಲಾಸ್ ಮಾಡಿದ್ರೆ ಹೀಗೆ ಅರ್ಥ ಆಗೋದಿಲ್ವೋ, ಹಾಗೆ ನಮಗೆಲ್ಲ ಸಿಕ್ಕಿಬಿಟ್ಟಿದೇನೋ ಅಂತ ಅನಿಸುತ್ತೆ ಕೆಲವು ಸಲ ಕೆಲವರನ್ನು ನೋಡಿದಾಗ. ಎಂಥ ಅದ್ಭುತವಾದ ಆತ್ಮಜ್ಞಾನ ಇದೆ ಇದರಲ್ಲಿ, ಪರಮಾತ್ಮ ಜ್ಞಾನ ಇದೆ, ಶಿವಯೋಗ ಜ್ಞಾನ ಇದೆ, ಶಿವಾನುಭವ ಇದೆ, ಶಿವಾನುಭೂತಿ ಇದೆ, ಪರಮ ಪ್ರೇಮ ಇದೆ, ಸೃಷ್ಟಿಯ ಸತ್ಯಗಳಿದೆ. ಎಷ್ಟು ನಿಶ್ಚಿಂತರಾಗಬೇಕು, ಎಷ್ಟು ನಿರ್ಭಯ ಆಗಬೇಕು, ಎಷ್ಟು ನಿಜಾನಂದದಲ್ಲಿ ಇರಬೇಕು, ಎಷ್ಟು ಸಾಕ್ಷಿ ಆಗಬೇಕು, ಎಷ್ಟು ಶಾಂತಿದೂತರಾಗಬೇಕು. ಬ್ರಹ್ಮ ಬಾಬಾ ಅದನ್ನು ಮಾಡಿ ತೋರಿಸಿದರು, ಮಮ್ಮಾರವರು ಅದನ್ನು ಮಾಡಿ ತೋರಿಸಿದರು, ದಾದಿಯರು ಅದನ್ನು ಮಾಡಿ ತೋರಿಸಿದರು. ಇವತ್ತಿಗೂ ರತನ್ ಮೋಹಿನಿ ದಾದೀಜಿಯವರಿಗೆ 100 ವರ್ಷ ತುಂಬಿದೆ. ಅವರಲ್ಲಿರುವ ಆ ಒಂದು ನಿಷ್ಠೆ, ಆ ಒಂದು ಪರಮಾತ್ಮನ ಪ್ರೀತಿ, ಆ ಒಂದು ಚೈತನ್ಯ ಉತ್ಸಾಹ, ಇವತ್ತಿಗೂ ಸೇವೆ ಮಾಡಬೇಕನ್ನುವ ಅಂಬಲ ಅವರು ತೋರಿಸಿದ ನಮಗೆ ಪ್ರಾಕ್ಟಿಕಲ್ ಆಗಿ. ಆದರೆ ಇವತ್ತು ನಮಗೆ ಎಲ್ಲವೂ ಸಿಕ್ಕಿದರೂ ಕೂಡ ಇನ್ನೂ ಭಿಕಾರಿಗಳ ಥರ ಬೇಡ್ತಾನೆ ಇದ್ದೀವಿ ಪರಮಾತ್ಮನಲ್ಲಿ, ಇನ್ನೂ ಭಯದಲ್ಲಿ ಬದುಕ್ತಾ ಇದ್ದೀವಿ, ಇನ್ನೂ ಸಂಬಂಧಗಳಲ್ಲಿ ಸಂಘರ್ಷದಲ್ಲಿ ಮುಳುಗಿದ್ದೀವಿ, ಇನ್ನೂ ಕೋಪ ದ್ವೇಷ ಅಸೂಯೆಗಳಲ್ಲಿ ಮುಳುಗಿದ್ದೀವಿ. ಯಾರೋ ಒಬ್ಬರು ಬೆಳೀತಾರೆ ಅಂದ್ರೆ ಆಡಿಕೊಳ್ತೀವಿ, ಯಾರನ್ನಾರು ನಾವು ಸಹಿಸ್ಕೊಳ್ತಾ ಇಲ್ಲ, ಯಾರಿಗ್ಯಾರು ನಾವು ಸಹಯೋಗ ಕೊಡ್ತಾ ಇಲ್ಲ. ಎಷ್ಟು ಜಲಸಿ, ಎಷ್ಟು ದ್ವೇಷ, ಎಷ್ಟು ವ್ಯರ್ಥ. ಇನ್ನೊಬ್ಬರ ಬಗ್ಗೆ ಮಾತಾಡಲಿಕ್ಕೆ ಕಾಯ್ಕೊಂಡು ಕೂತವರಂಗೆ ನಮ್ಮನ್ನು ಭಗವಂತ ಅದಕ್ಕೆ ನಿಮಿತ್ತ ಮಾಡಿದ ನನ್ನಂಗೆ, ಇಲ್ಲಿ ಏನಾಯಿತು, ಅಲ್ಲಿ ಏನಾಯಿತು, ಇವ್ರು ಹೇಗೆ, ಅವ್ರು ಹೇಗೆ, ಇದನ್ನೆಲ್ಲ ವಿಚಾರ ಮಾಡಿದಷ್ಟು ನಾನು ಹೇಗಿದ್ದೀನಿ, ನಾನು ಹೇಗೆ ಪರಿವರ್ತನೆ ಆಗಬೇಕು ಅನ್ನೋ ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಂಡಿದ್ರೆ ಇಷ್ಟೊತ್ತಿಗೆ ನಾವು ಬಾಪ್ ಸಮನಾಗಿ ಹೋಗ್ಬಿಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅಷ್ಟು ನಮ್ಮಲ್ಲಿ ವ್ಯರ್ಥ ತುಂಬಿಕೊಂಡಿದೆ. ನಾವು ಅಂದ್ಕೊಳ್ತೀವಿ ನಾವು ಪವಿತ್ರ ಇದ್ದೀವಿ ಅನ್ನೋವರೇ, ನಾವು ಆತ್ಮಜ್ಞಾನ ಪಡ್ಕೊಂಡಿವಿ. ನಾವು ಕೂಡ ಅಷ್ಟೇ, ಬರೀ ಆತ್ಮಜ್ಞಾನ ಪಡ್ಕೊಂಡಿರೋದ್ರಿಂದ ಪವಿತ್ರ ಆಗಲಿಲ್ಲ, ಬರೀ ಮುರಳಿ ಕೇಳೋದ್ರಿಂದ ನಾವು ಪವಿತ್ರ ಆಗೋದಿಲ್ಲ. ಮುರಳಿ ಕೇಳೋದ್ರಿಂದ ಪವಿತ್ರ ಆಗ್ತೀವಿ ಅನ್ಕೊಳ್ಳೋದು, ಅವರು ಈಗ ನೀರಲ್ಲಿ ಮುಳುಗಿ ನಾವು ಪವಿತ್ರ ಆಗ್ತೀವಿ ಅನ್ಕೊಳ್ಳೋದು ಎಷ್ಟು ಮುಟ್ಟಾಳ್ತನೋ ಅಷ್ಟೇ. ಒಂದು ಭಾವನೆ, ಒಂದು ಅದೃಷ್ಟ ಇದು ಕೇಳಲಿಕ್ಕೆ ಸಿಕ್ಕಿರೋದು, ಕೇಳಿದ ತಕ್ಷಣ ಪಾವನ ಆಗೋದಿದ್ರೆ ಪರಮಾತ್ಮ ಬಂದು ಎಲ್ಲರಿಗೂ ಕರೆದು ಎಲ್ಲರಿಗೂ ಹೇಳ್ಬಿಡ್ತಾ ಇದ್ದ. ಕೇಳೋದ್ರಿಂದ ಯಾರೂ ಪವಿತ್ರ ಆಗೋದಿಲ್ಲ, ಬದಲಿಗೆ ಇದನ್ನು ಧಾರಣೆ ಮಾಡಬೇಕಾಗಿದೆ, ಆಗ ಮಾತ್ರ ನಾವು ಪವಿತ್ರ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಧಾರಣೆ ಅಂತಂದರೆ ಯಾವ ಜ್ಞಾನ ನಮಗೆ ತಿಳಿದಿದೆಯೋ ಅದರ ಸ್ವರೂಪದಲ್ಲಿ ಬಂದು ಅದರ ಅನುಭೂತಿಯನ್ನು ಮಾಡಿದಾಗ ಮಾತ್ರನೇ ಆ ಒಂದು ಸ್ಥೂಲವಾದ ಆಚರಣೆ ಮಾಡುವಂಥ ಭಕ್ತರಿಗೂ ಮತ್ತು ಸೂಕ್ಷ್ಮದಲ್ಲಿ ಬಂದು ಶಿವ ಧ್ಯಾನ ಮಾಡಿರುವ ಭಕ್ತರಿಗಿಂತಲೂ ನಾವು ಮುಂದೆ ಹೆಜ್ಜೆಯಲ್ಲಿ ಹೋಗಬೇಕು ಅಂದರೆ, ಮುಂದೆ ಬರೀ ಮನಸ್ಸನ್ನು ನಿಗ್ರಹ ಮಾಡಿ ಮನಸ್ಸಿಗೆ ವೈರಾಗ್ಯವನ್ನು ತೋರಿಸಿ ಒಂದು ಕಡೆ ಪರಮಾತ್ಮನೇ ನಿಲ್ಲಿಸಿಬಿಟ್ರೆ ಮುಗಿಯೋದಲ್ಲ ಇದು. ಯಾಕಂದರೆ ಈ ಸೂಕ್ಷ್ಮಕ್ಕೂ ನಿರಾಕಾರಕ್ಕೂ ಕನೆಕ್ಟ್ ಆಗೋದಿಲ್ಲ. ನಾನು ಆತ್ಮ ಅನ್ನುವ ಸತ್ಯವನ್ನು ತಿಳಿದು ಭ್ರೂಮಧ್ಯದಲ್ಲಿ ಅದರ ಒಂದು ಆತ್ಮದ ಸ್ಮೃತಿಯನ್ನು ಪ್ರತಿಷ್ಠಾಪಿಸಿ ಅದರ ಒಂದು ಜಾಗೃತಿಯನ್ನು ಮಾಡಿಕೊಂಡು ನಿರಾಕಾರ ಸ್ವರೂಪದಲ್ಲಿ ಬಂದು ಆ ನಿರಾಕಾರ ಸ್ವರೂಪನಾದ ಪರಮಾತ್ಮನನ್ನು ಸ್ಮೃತಿ ಮಾಡಿದಾಗ ಒಂದು ಸೆಕೆಂಡಿನಲ್ಲಿ ಆ ಪರಮಾತ್ಮನ ಸಂಪೂರ್ಣ ಅನುಭೂತಿಯನ್ನು ಮಾಡುವ ಸದವಕಾಶ ನಮಗೆ ಸಿಕ್ಕುತ್ತೆ. ಅಂಥ ಒಂದು ಮುಂದುವರಿದ ಭಾಗವಾಗಿ ನಾವು ಆ ಸ್ಥೂಲ ಮತ್ತು ಸೂಕ್ಷ್ಮಗಳನ್ನು ದಾಟಿಕೊಂಡು ಈಗ ನಾವು ಇಲ್ಲಿಂದ ಆರಂಭ ಮಾಡಬೇಕಾಗಿದೆ. ನಾನು ನಿರಾಕಾರ ಆತ್ಮ, ನನ್ನ ತಂದೆ ಪರಮಾತ್ಮ ನಿರಾಕಾರ, ನನ್ನ ಮನೆ ನಿರಾಕಾರ ಧಾಮ, ನನ್ನ ಸ್ವರೂಪವೂ ನಿರಾಕಾರ, ನನ್ನ ಅನುಭೂತಿಯೂ ನಿರಾಕಾರ, ನಾನೂ ನಿರಾಕಾರ ಅನ್ನುವ ಆ ನಿರಾಕಾರದಲ್ಲಿಯೇ ಇರುವಂಥ ಒಂದು ಅಭ್ಯಾಸ ಮಾಡೋದ ಮುಂದಿನ ಭಾಗವಾಗಿದೆ. ಇದು ನಿಜವಾದ ಜ್ಞಾನ ಮಾರ್ಗವಾಗುತ್ತೆ. ಇದಿಲ್ಲದ ಹೊರತು ನಾನು ನಿರಾಕಾರ ಸ್ವರೂಪ ಆತ್ಮದ ಸ್ಮೃತಿಯನ್ನು ಪಕ್ಕ ಮಾಡಿಕೊಳ್ಳದೆ ಸಂಕಲ್ಪ ಅತೀತನಾಗಿ ನಾನು ಅವಿನಾಶಿ ಅನ್ನುವ ಸತ್ಯ ಸಾಕ್ಷಿ ಸ್ಥಿತಿಯ ಅಭ್ಯಾಸವನ್ನು ಮಾಡದೆ ಆತ್ಮ 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 ಅನ್ನುವ ನಿರಾಕಾರ ಸ್ವರೂಪವನ್ನು ಧಾರಣೆ ಮಾಡದ ಹೊರತು ಬರೀ ಬಾಬಾ ಅಂತ ನೀವು ಕೂತ್ಕೊಂಡ್ರು, ಇದು ಭಕ್ತಿ ಮಾರ್ಗದ ಮುಂದುವರಿದ ಭಾಗವಾಗುತ್ತೆ. ಎಲ್ಲಿಯ ತನಕ ಆತ್ಮದ ಭ್ರೂಮಧ್ಯದಲ್ಲಿ ಪ್ರತಿಷ್ಠಾಪನೆ ಸ್ಮೃತಿ ಆಗೋದಿಲ್ಲವೋ, ಎಲ್ಲಿಯ ತನಕ ಆತ್ಮದಲ್ಲಿ ಈ ಬಿಂದು ಸ್ವರೂಪವನ್ನು ನೀವು ತಾಳೋದಿಲ್ವೋ, ಈ ಬೀಜ ರೂಪವನ್ನು ನೀವು ಅನುಭವ ಮಾಡೋದಿಲ್ವೋ, ಅಲ್ಲಿಯ ತನಕ ಪರಮಾತ್ಮನ ಜೊತೆ ಕಾಂಟ್ಯಾಕ್ಟ್ ಆಗಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ.
ಹಂಗೆ ಒಂದು ವೇಳೆ ಸಾಧ್ಯ ಇದ್ದರೆ ನಮಗಿಂತ ಅವರು ಯಾವ ಭಕ್ತರು ಯಾರೂ ಕೂಡ ಕಡಿಮೆ ಇರಲಿಲ್ಲ. ಬರೀ ಮನಸ್ಸಿಂದ ಪರಮಾತ್ಮನನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಅನ್ನೋದಾಗಿದ್ದರೆ ಅವರು ಖಂಡಿತವಾಗಿ ಅನುಭವ ಮಾಡಲಿಕ್ಕೆ ಸಾಧ್ಯ. ಸಾಕ್ಷಾತ್ಕಾರ ಮಾಡ್ಕೊಂಬಿಟ್ರು ಅವರು ಪರಮಾತ್ಮಂದು. ಆದರೆ ಪರಮಾತ್ಮನ ಜೊತೆಗೆ ಸದಾಕಾಲ ನಿರಂತರ ನಿತ್ಯ ಶಿವಯೋಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನಸ್ಸಿನಿಂದ ಮಾಡಿದರೆ ನೀವು ಭಕ್ತರಾಗ್ತೀರಿ. ಆತ್ಮದ ಸ್ವರೂಪದಲ್ಲಿ ಬಂದು ಸ್ಮೃತಿಯಿಂದ ಪರಮಾತ್ಮನ ನೆನಪನ್ನು ಮಾಡಿದರೆ ನೀವು ಜ್ಞಾನಿಗಳಾಗ್ತೀರಿ. ಈ ಒಂದು ವ್ಯತ್ಯಾಸ ತಿಳಿಯದೇನೆ ಇಲ್ಲಿ ಬಹಳಷ್ಟು ಆತ್ಮರು ಇಷ್ಟೆಲ್ಲ ಜ್ಞಾನ ಸಿಕ್ಕಿದ್ರೂ ಕೂಡ ಇನ್ನೂ ಭಕ್ತಿ ಮಾರ್ಗದ ಭಾವನೆಗಳಲ್ಲಿ ಒದ್ದಾಡ್ತಾ ಇರೋದು ಕಾಣಿಸ್ತಾ ಇದೆ. ಬರೀ ಸ್ಥೂಲ ಧಾರಣೆಗಳನ್ನು ಮಾಡಿಬಿಟ್ಟು ನಾವೆಲ್ಲ ಮುಗಿಸ್ಬಿಟ್ಟಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಬದುಕ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಹೇಗೆ ಭಕ್ತಿ ಮಾರ್ಗದಲ್ಲಿ ಸ್ಥೂಲ ಆಚರಣೆಗಳಲ್ಲಿ ಪೂಜಾ ಹೋಮ ಹವನ ನೀರಲ್ಲಿ ಮುಳುಗೋದು ಮರಗಳನ್ನು ಸುತ್ತೋದು ಇವನು ಮಾಡೋರನ್ನು ಇದನ್ನು ಮಾಡೋರನ್ನು ಖಂಡಿಸಿ ಇದೆಲ್ಲಪ್ಪ ಮಾಡಬೇಕಾಗಿರೋದು ಒಳಗಡೆ ಮನಸ್ಸನ್ನು ತಿಳಿಗೊಳಿಸು ಮನಸ್ಸನ್ನು ಹದ ಮಾಡಿಕೋ ಮನಸ್ಸಿನಲ್ಲಿ ವೈರಾಗ್ಯ ತಂದುಕೋ ಅಂತ ಅವರು ಅವರಿಗೆ ಬುದ್ಧಿ ಹೇಳಿ ಮುಂದುವರೆದವರಾದರೂ ಅದೇ ಥರ ಜ್ಞಾನ ಮಾರ್ಗದಲ್ಲೂ ಕೂಡ ಇಲ್ಲಿ ಎರಡು ಕ್ಯಾಟಗರಿ ಬರುತ್ತೆ. ಇಲ್ಲಿ ಬರೀ ಸ್ಥೂಲ ಸಂಪ್ರದಾಯ ಸ್ಥೂಲ ಕರ್ಮ ಸ್ಥೂಲ ಮಾತು ಈ ಕರ್ಮ ಸಿದ್ಧಾಂತವನ್ನು ಎದುರುಕೊಂಡು ಭಯದಿಂದ ಸುಮ್ಮನೆ ಇಲ್ಲೊಂದಷ್ಟು ಮಾಡೋರಿದ್ದಾರಲ್ಲ ಇವರು ಸುಮ್ಮನೆ ನೇಮೀನಾಥರು. ನೇಮಕ್ಕಾಗಿ ಮಾತ್ರ ಇವರೆಲ್ಲವನ್ನು ಮಾಡ್ತಿದ್ದಾರೆ. ಬೆಳಗ್ಗೆ ಎದ್ದೇಳೋದು, ಮುರಳಿ ಕೇಳೋದು, ಸೇವೆಯಲ್ಲಿ ಭಾಗವಹಿಸೋದು, ಮತ್ತೆ ಮಲಗಿಬಿಡೋದು, ಮತ್ತೆ ಎದ್ರೆ ಅದೇ ರುಟೀನ್. ನಾನು ಎಲ್ಲ ಮಾಡಿದ್ದೇನೆ, ಟಿಕ್ 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 ಆಗ್ತಾ ಹೋಗೋದು. ಇದು ನೇಮಿನಾಥರ ಕೆಲಸ. ನೇಮಿನಾಥರ ಆಗಲಿಕ್ಕೆ ಇಲ್ಲಿ ಯಾರೂ ನಾವು ಬಂದವರಲ್ಲ. ನೇಮಿರಾತ್ರ ಆದವರಿಗೂ ಕೂಡ ಕನಿಷ್ಠ ಮಟ್ಟದ ಒಂದು ಪದವಿ ಇರುತ್ತೆ. ಆದರೆ ಇಷ್ಟಕ್ಕೆ ನಾವು ನಿಲ್ಲಬಾರದು. ನೇಮ ಇಟ್ಕೊಳ್ಳೋದು ಒಂದು ಅಡಿಪಾಯ, ಅದು ಒಂದು ಬೇಸ್ಮೆಂಟ್. ಅದನ್ನು ಬಿಡಬೇಕು ಅಂತಲ್ಲ, ನೇಮ ಇಟ್ಕೊಳ್ಬೇಕಾದ್ರೆ ಅಲ್ಲೇ ನಿಂತ್ಕೊಳ್ಬಾರ್ದು. ಬರೀ ಬೇಸ್ಮೆಂಟ್ ಹಾಕೋದಕ್ಕಲ್ಲ ಅದು ಇರೋದು, ಅದ್ರ ಮೇಲೆ ಮನೆ ಕಟ್ಟಬೇಕಾಗತ್ತೆ. ಅದೊಂದು ಸ್ಟೆಪ್ ಸ್ಟೋನ್, ಅದು ಮೆಟ್ಟಿಲಿರೋದು ನಿಂತ್ಕೊಳ್ಳೋದಕ್ಕಲ್ಲ, ಅದ್ರ ಮೇಲೆ ಕಾಲಿಟ್ಟು ಮೇಲೆ ಹತ್ಕೊಂಡು ಬರಲಿಕ್ಕೆ. ಹೇಗೋ ಹಾಗೆ ಈ ಆಚರಣೆಗಳು, ಈ ನಿಯಮಗಳು ಅನ್ನೋದು ನಮ್ಮನ್ನು ಮೇಲೆ ಕಳಿಸ್ಲಿಕ್ಕೆ ಇರುವಂಥ ಒಂದು ಬುನಾದಿ ಅಷ್ಟೇ, ಒಂದು ಮೆಟ್ಟಿಲಷ್ಟೇ ಇದು. ಆದರೆ ಇಲ್ಲೇ ನಿಂತ್ಕೊಂಡು ಸ್ಥೂಲವಾಗಿರೋದನ್ನು ಯಾರು ಮಾಡ್ತಾರೆ ಅವರಿಗೆ ಭಾರೀ ಶಭಾಷಗಿರಿ ಕೊಡೋದು. ಸ್ಥೂಲವಾಗಿರುವ ಆಚರಣೆಗಳು, ಏ ಅಣ್ಣವ್ರೆ ಇವರು ಹೊರಗೆ ಏನೂ ತಿನ್ನಲ್ಲ ಅಣ್ಣವ್ರೇ, ಹೊರಗೆ ಒಂದು ಚೂರು ಮುಟ್ಟಲ್ಲ ಅಣ್ಣವ್ರೇ, ಪ್ರತಿದಿನ ಒಂದು ದಿನ ಮುರುಳಿ ತಪ್ಪಿಸಿಲ್ಲ ಅಣ್ಣವ್ರೇ, ಅಮೃತ ವೇಳೆ ಒಂದು ದಿನ ತಪ್ಪಿಸಲ್ಲ ಅಣ್ಣವ್ರೇ. 100% ಇಂಥವ್ರ ಬಗ್ಗೆ ನಾವು ಕೈಯೆತ್ತಿ ಮುಗಿಬೇಕು, ಗೌರವ ಕೊಡಬೇಕು, ಅವರನ್ನು ನೋಡಿ ನಾವು ಕಲಿಬೇಕು ನಿಜ. ಆದರೆ ಇಷ್ಟಕ್ಕೆ ನಿಲ್ಲಿಸಿರೋರ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ. ಇಷ್ಟಕ್ಕೆ ನಿಲ್ಲಿಸಿ ಈ ಎಲ್ಲವನ್ನು ಚಾಚು ತಪ್ಪದೆ ಮಾಡೋದು, ಆದರೆ ಮನಸ್ಸು ಒಳಗಡೆ ಬರೀ ವ್ಯರ್ಥ. ಇವ್ರದ್ದು ಮಾತಾಡು, ಅವ್ರದ್ದು ಮಾತಾಡು, ಅವ್ರದ್ದು ಮಾತಾಡು. ಇವ್ರ ಮೇಲೆ ದಡಕ್ಕಂತ ಕೋಪ ಮಾಡ್ಕೋ, ಅವ್ರ ಮೇಲೆ ಕೋಪ ಮಾಡ್ಕೋ. ಇವ್ರ ಮೇಲೆ ಸಿಡುಕು ಮಾಡ್ಕೋ, ಅವ್ರ ಮೇಲೆ ಸಿಡುಕು ಮಾಡ್ಕೋ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇವ್ರ ಜೊತೆ ಮುನಿಸ್ಕೋ, ಅವ್ರ ಜೊತೆ ಮುನಿಸ್ಕೋ. ಮನೆಗೆ ಬಂದಾಗ ಒಂದು ಥರ ರೋಷಾವೇಷ, ಸೆಂಟ್ರಿಗೆ ಬಂದಾಗ ಇನ್ನೊಂದು ಥರ ವೇಷ. ಇದು ಬೇಡ. ಇದು ನೇಮಿನಾಥರ ಥರ ಸುಮ್ಮನೆ ಮಾಡಿದಾಗ ಮನೆಯವ್ರಿಗೆ ಅನಿಸುತ್ತೆ ಇವನು ಏನೋ ನಾಟಕ ಮಾಡ್ತಿದ್ದಾನೆ. ಇಲ್ಲಿ ನೋಡಿದ್ರೆ ಈ ಥರ ಅರ್ಭಟ ಮಾಡ್ತಾನೆ, ಅಲ್ಲಿ ಹೋದಾಗ ಒಳ್ಳೆ ಇಲ್ಲಿ ಥರ ಕೂತ್ಕೊಳ್ತಾನೆ, ಇಲ್ಲಿಗೆ ಬಂದರೆ ಹುಲಿ ಥರ ಆಡ್ತಾನೆ, ಇಲ್ಲಿ ಬಂದರೆ ಕೂಗಾಡ್ತಾನೆ, ಅಲ್ಲಿ ಬಂದರೆ ಅಕ್ಕೋರೆ ಅಕ್ಕೋರೆ ಅಂತ ಶಾಂತಿಯಿಂದ ಇರ್ತಾನೆ. ಅಕ್ಕೋರ ಮುಂದೆ ಒಂಥರ ಇರ್ತಾನೆ, ಪರಿವಾರದವ್ರ ಮುಂದೆ ಒಂಥರ ಇರ್ತಾನೆ, ಹೊರಗಡೆ ಬಂದರೆ ಒಂಥರ ಮಾತಾಡ್ತಾನೆ, ಒಳಗಡೆ ಹೋದರೆ ಒಂಥರ ಮಾತಾಡ್ತಾನೆ. ಈ ಥರ ಆದರೆ, ಬರೀ ನೇಮಿನಾಥರ ಆದರೆ ನಮ್ಮಿಂದ ಏನೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸ್ವತಃ ನಾವೇ ಪರಿವರ್ತನೆ ಆಗೋದಿಲ್ಲ, ನಮಗೆ ಅದರಿಂದ ಏನೂ ಉಪಯೋಗ ಇಲ್ಲ, ಅಂದಮೇಲೆ ಜಗತ್ತಿಗೇನು ಉಪಯೋಗ ಆಗುತ್ತೆ ಹೇಳಿ. ಹಾಗಾಗಿ ಈ ಥರ ನಾವು ನೇಮಿನಾಥರ ಆಗದೆ ನಾವು ಪವಿತ್ರ ಪಾವನ ಅಂತಂದರೆ ಬರೀ ಇಲ್ಲಿ ಸ್ಥೂಲ ಬ್ರಹ್ಮಚರ್ಯ ಅಲ್ಲ, ಬರೀ ಸ್ಥೂಲವಾಗಿರತಕ್ಕಂಥ ಧಾರಣೆಗಳಿಂದ ನಾವು ಪವಿತ್ರ ಆಗೋದಿಲ್ಲ. ಸ್ಥೂಲ ಬ್ರಹ್ಮಚರ್ಯನೇ ನಿಜವಾದ ಪವಿತ್ರತೆ ಆಗಿದ್ದರೆ ಅದನ್ನು ಸಾಕಷ್ಟು ಸಾವಿರಾರು ವರ್ಷಗಳಿಂದ ಅನೇಕ ಸನ್ಯಾಸಿಗಳು ಮಾಡ್ತಾ ಬಂದಿದ್ದರು. ಬರೀ ಸ್ಥೂಲ ಧಾರಣೆಗಳಿಂದನೇ ಪವಿತ್ರ ಆಗೋದಾಗಿದ್ದರೆ ಅನೇಕ ಧರ್ಮಗಳಲ್ಲಿ ಎಷ್ಟು ಕಟ್ಟುನಿಟ್ಟಾದ ಸ್ಥೂಲ ಆಚರಣೆಗಳಿದೆ, ಅವರೆಲ್ಲರೂ ಕೂಡ ಪವಿತ್ರ ಆಗಬೇಕಾಗಿತ್ತು. ಅವ್ರನ್ನ ಮೀರಿ ನಾವಿಲ್ಲಿ ಏನೋ ಒಂದು ಮಾಡಬೇಕು ಅಂದರೆ ಆತ್ಮದ ಸ್ಮೃತಿಯನ್ನು ಪಕ್ಕ ಮಾಡಿಕೊಳ್ಬೇಕು. ಅದಕ್ಕೆ ಈ ದಿನ ನಾವು ಅರ್ಥ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋ ಟೈಮ್ ಬಂದಿದೆ. ಇಲ್ಲಿಗೆ ಬಂದಿರೋದು ನಾವು ಸ್ವಚ್ಛ ಆಗಲಿಕ್ಕೆ, ಪಾವನ ಆಗಲಿಕ್ಕೆ, ಆದರೆ ಯಾವುದನ್ನು ಪಾವನ ಮಾಡಿಕೊಳ್ಬೇಕು?
ಶರೀರವನ್ನಲ್ಲ, ಮನಸ್ಸನ್ನಲ್ಲ, ಆತ್ಮವನ್ನು. ಹಾಗಿದ್ರೆ ಆತ್ಮ ಮೈಲಿಗೆ ಆಗಿದೆಯಾ ಅಂದರೆ ಖಂಡಿತ ಇಲ್ಲ. ಮೈಲಿಗೆ ಆಗಿದ್ದು ಸಂಸ್ಕಾರ. ಸಂಸ್ಕಾರನೂ ಕೂಡ ಏನು, ಸತೋರಜತ ಮೊದಲೇ ಇರುವಂಥದ್ದು, ಅದು ಪಾತ್ರಕ್ಕಾಗಿ ಸಿಕ್ಕಿರುವಂಥದ್ದು. ಪ್ರಕೃತಿ ಸತೋರಜೋತ ಮೊದಲೇ ಬಂದಾಗ ತಮೋ ಪ್ರಧಾನ ಪ್ರಕೃತಿ ಈಗಿದೆ, ತಮೋ ಪ್ರಧಾನ ಸಮಯ ನಾಟಕದಲ್ಲಿ ನಡೀತಾ ಇದೆ, ತಮೋ ಪ್ರಧಾನ ಸೀನುಗಳು ನಡಿಬೇಕಾಗಿದೆ. ಹಾಗಾಗಿ ತಮೋ ಪ್ರಧಾನ ಶರೀರ ನಮಗೆಲ್ಲರಿಗೂ ಸಿಕ್ಕಾಗಿದೆ. ತಮೋ ಪ್ರಧಾನ ಅಂದರೆ ಕೆಟ್ಟಿರೋದು, ಹಳಸಿರೋದು, ಕೊಳತಿರೋದು ಅಂತಾನೆ. ಅಂಥದ್ರಿಂದನೇ ತಯಾರಾಗಿರುವ ಶರೀರ 108 ಕಾಯಿಲೆಗಳಿಂದ ಕೂಡಿರೋದು ಮತ್ತು 108 ವಿಕಾರಗಳಿಂದ ಕೂಡಿರೋದು. ಅದೇ ಥರ ಮನಸ್ಸು ಕೂಡ, ಮನಸ್ಸು ಅರ್ಥಾರ್ಥ ಇಲ್ಲಿ ಸಂಸ್ಕಾರ. ನಮ್ಮ ಸ್ಕ್ರಿಪ್ಟ್ ಹೆಂಗೆ ಸಿಕ್ಕಿದೆ ಅಂದರೆ ಸತೋರಜು ತಮದ ಪಾತ್ರಕ್ಕನುಗುಣವಾಗಿ ಆ ಸಂಸ್ಕಾರವು ಕೂಡ ಸತೋ ಸ್ಕ್ರಿಪ್ಟ್ ಮುಗಿದು, ತಮೋ ಸ್ಕ್ರಿಪ್ಟ್ ಮುಗಿದು, ರಜೋ ಸ್ಕ್ರಿಪ್ಟ್ ಮುಗಿದು, ಈಗ ತಮೋ ಸ್ಕ್ರಿಪ್ಟಲ್ಲಿ ನಡೀತಾ ಇರೋದು. ತಮೋ ಸ್ಕ್ರಿಪ್ಟಲ್ಲಿ ಇನ್ನೇನಿರುತ್ತೆ? ಅದೇ ಕೋಪ, ಅದೇ ದ್ವೇಷ, ಅದೇ ಅಸೂಯೆ, ಅದೇ ಆಸಕ್ತಿ, ಅದೇ ಮೋಹ, ಅದೇ ರಾಗದ್ವೇಷಗಳು. ಆ ಥರ ಸ್ಕ್ರಿಪ್ಟ್ ಈಗ ಎಲ್ಲರದು ಓಪನ್ ಆಗಿರೋದು. ಆ ಥರ ಸ್ಟೇಜಲ್ಲೇ ಈಗ ನಾವೆಲ್ಲರೂ ಬಂದಿರೋದು. ಯಾಕೆ ಹಿಂಗೆಲ್ಲರೂ ಮಾಡ್ತಿದ್ದಾರೆ? ಹೌದು, ಎಲ್ಲರದ್ದು ಈ ತಮೋ ಪ್ರಧಾನ ಸ್ಕ್ರಿಪ್ಟ್ ಓಪನ್ ಆಗಿದೆ. ನಾಟಕ ಮುಗಿತಾ ಮುಗಿತಾ ಅಂತಿಮದಲ್ಲಿ ಬಂದಾಗ ಕೊನೆಯ ಪೇಜ್ ಡೈಲಾಗ್ಗಳೇ ಎಲ್ಲರೂ ಮಾತಾಡ್ತಾರೆ. ಆರಂಭದ ಪೇಜ್ಗಳು ಡೈಲಾಗ್ ಮಾತಾಡಿದರೆ ಉಚ್ಚ ಅಂತ ಕರೀತಾರೆ. ಹಾಗೆ ಈಗ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮುಗಿದು ಕಲಿಯುಗಕ್ಕೆ ಬಂದಾಗ ಎಲ್ಲರ ಪಾತ್ರಗಳಲ್ಲಿನ ಸಂಸ್ಕಾರದ ತಮೋ ಪ್ರಧಾನದ ಪೇಜ್ಗಳು ಓಪನ್ ಆಗಿರೋದ್ರಿಂದ ಅಲ್ಲಿರೋದೇ ಕಾಮ, ಅಲ್ಲಿರೋದೇ ಕ್ರೋಧ, ಅಲ್ಲಿರೋದೇ ಲೋಭ, ಅಲ್ಲಿರೋದೇ ಮೋಹ, ಅಲ್ಲಿರೋದೇ ಎಲ್ಲ ರೀತಿಯ ರಾಗ, ದ್ವೇಷ, ಮದ, ಮತ್ಸರ, ಅಸೂಯೆಗಳು ಅತಿಯಾಗುತ್ತೆ. ಅತಿ ಆದಮೇಲೆ ಅಂತ್ಯ ಆಗಬೇಕು ಅನ್ನೋ ನಿಯಮ ಇರೋದ್ರಿಂದ ಇದು ಸಂಸ್ಕಾರ ಆ ಥರ ಇರೋದು. ಹಾಗಿದ್ರೆ ಇಲ್ಲಿ ಏನಾಗಬೇಕಾಗಿದೆ? ಆ ಪಾತ್ರ ಇಲ್ಲಿ ತನಕ ನಡೀತು, ಆ ಸಂಸ್ಕಾರ ಇಲ್ಲಿ ತನಕ ಇತ್ತು. ಕೆಲವ್ರದ್ದು ಭಗವಂತನ ಜ್ಞಾನ ಸಿಕ್ಕ ತಕ್ಷಣವೇ ಆ ಪೇಜ್ ಕ್ಲೋಸ್ ಆಗಿ ಈ ಪ್ಲೇಜ್ ಆ್ಯಪ್ ಓಪನ್ ಆಗಿಬಿಡುತ್ತೆ. ಇನ್ನು ಕೆಲವ್ರದ್ದು ಒಂದು ಪುಟನೋ ಎರಡು ಪುಟನೋ ಇರುತ್ತೆ, ಒಂದು ಸ್ವಲ್ಪ ವರ್ಷಗಳವರೆಗೂ ಅದು ನಡೆಯುತ್ತೆ. ಇನ್ನು ಕೆಲವ್ರಿಗೆ ಇನ್ನೂ ಒಂದು 16 ಪೇಜ್ ಇರುವಾಗಲೇ ಬಾಬಾ ಸಿಕ್ಕಿಬಿಡ್ತಾರೆ, ಅದು ನಡೀತಾ ಇರುತ್ತೆ, ಇದು ನಡೀತಾ ಇರುತ್ತೆ. ಇದು ಡ್ರಾಮಾ ಅನುಸಾರ ನಡೀತಾ ಇದೆ. ಇದರಲ್ಲಿ ಯಾರದ್ದು ತಪ್ಪು ದೋಷ ಅಂತ ನಾವು ತಲೆ ಕೆಡಿಸ್ಕೊಂಡು ತಲೆ ಕೆರಕೊಳ್ಳೋದು ಬೇಡ. ಸುಮ್ಮನೆ ಕರ್ಮ ಫಿಲಾಸಫಿಯ ಭಯ ಇಟ್ಕೊಂಡು ಮಾಡೋದು ಬೇಡ. ಇದ್ರ ಪಾಡಿಗೆ ಇದು ನಡೀತಾ ಇದೆ. ಶರೀರ ಮತ್ತು ಮನಸ್ಸು ಅಥವಾ ಸಂಸ್ಕಾರ, ಈ ಎರಡೂ ಕೂಡ ಸೂಕ್ಷ್ಮ ಮತ್ತು ಸ್ಥೂಲಗಳು. ಪಾತ್ರಕ್ಕಾಗಿ ಸಿಕ್ಕಿರೋದು, ಪಾತ್ರ ಏನಿದೆಯೋ ಅದು ನಡೆಯುತ್ತೆ ಒಳಗಡೆ. ಯಾರು ಬೇಕು ಬೇಕು ಅಂತಲೇ ಕೆಟ್ಟದ್ದು ಮಾಡೋದಿಲ್ಲ, ಯಾರು ಬೇಕು ಬೇಕು ಅಂತಲೇ ಒಳ್ಳೇದು ಮಾಡೋಕ್ಕೂ ಇಲ್ಲಿ ಆಗೋದಿಲ್ಲ. ಯಾಕಂದರೆ ಯಾರ ಕರ್ಮಕ್ಕೂ ಇಲ್ಲಿ ಯಾರು ಸ್ವತಂತ್ರರಿಲ್ಲ ಅನ್ನುವ ಸತ್ಯ ಈಗ ನಮಗೆ ಅರ್ಥ ಆಗಿದೆ. ಒಬ್ಬ ಜ್ಞಾನಿಯಾಗಿ, ಒಬ್ಬ ಪ್ರಬುದ್ಧನಾಗಿ ನಾನು ಯೋಚನೆ ಮಾಡಿದಾಗ, ಸರಿ, ಇಲ್ಲಿ ಎರಡು ಪಾತ್ರಗಳು ನಮಗೆ ಸಿಕ್ಕಿದೆ. ಒಂದು ತಮೋ ಪ್ರಧಾನದ ಕಲಿಯುಗದ ಪಾತ್ರ ನಡೀತಾ ಇದೆ, ಇನ್ನೊಂದು ಜ್ಞಾನ ಮಾರ್ಗದ ಬ್ರಹ್ಮಕುಮಾರನ ಪಾತ್ರ ನಡೀತಾ ಇದೆ. ಬ್ರಹ್ಮಕುಮಾರ, ಬ್ರಹ್ಮಕುಮಾರಿ, ಬ್ರಹ್ಮಜ್ಞಾನಿಯ ಪಾತ್ರ ನಡೀತಾ ಇದೆ. ಹಾಗಾಗಿ ಅದರಲ್ಲಿ ಆ ಸ್ಕ್ರಿಪ್ಟ್ ಏನಿದೆ, ಆತ್ಮ ಡಬಲ್ ರೋಲ್ ಮಾಡಬೇಕಾಗಿದೆ. ಎಷ್ಟೋ ಜನಕ್ಕೆ ಈಗ ಡಬಲ್ ರೋಲ್ ಮಾಡಬೇಕು ಅಂತಾರಲ್ಲ, ಡಬಲ್ ರೋಲ್. ಹಾಗಂತ ಆ ವ್ಯಕ್ತಿ ಆರೋಪಿ ಅಲ್ಲ, ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ, ಹೀರೋ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ. ಈ ಸನ್ನಿವೇಶ ಬಂದಾಗ ಇದನ್ನು, ಆ ಸನ್ನಿವೇಶ ಬಂದಾಗ ಅದನ್ನು. ಹಾಗೆ ಈಗ ನಮ್ಮೆಲ್ಲರಲ್ಲೂ ಕೂಡ ಒಬ್ಬ ವಿಲನ್ ಇದ್ದಾನೆ, ಒಬ್ಬ ಹೀರೋ ಇದ್ದಾನೆ. ಹಾಗಾಗಿ ನಾವು ಹೆಚ್ಚು ಹೊತ್ತು ಯಾವ ರೋಲಲ್ಲಿ ಇರ್ತೀವಿ ಅದು ಇಲ್ಲಿ ಪ್ರೆಸೆಂಟ್ ಆಗುತ್ತೆ. ಅದಕ್ಕೆ ಈಗ ವಿಲನ್ ರೋಲ್ ಕಡಿಮೆ ಮಾಡ್ತಾ ಮಾಡ್ತಾ ಹೀರೋ ರೋಲಿಗೆ ಬರಬೇಕು. ಅಂದರೆ ತಮೋ ಪ್ರಧಾನದ ಕಲಿಯುಗಿ ವಿಕಾರಿ ಶೂದ್ರನ ಪಾತ್ರದಿಂದ ಈಗ ಬ್ರಾಹ್ಮಣ ಪಾತ್ರಕ್ಕೆ ನಾವು ಶಿಫ್ಟ್ ಆಗಿದ್ದೀವಿ. ಇದನ್ನು ನಾವೀಗ ಪಕ್ಕ ಮಾಡಿಕೊಳ್ಬೇಕು ಅಂದರೆ, ಸ್ಥೂಲವಾಗಿರೋ ಶರೀರವು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ಸೂಕ್ಷ್ಮವಾಗಿರುವ ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಈಗ ತಮ್ಮ ಪ್ರಕಾರ ತಮ್ಮ ಪೇಜುಗಳನ್ನು ತಿರುಗಿಸ್ತಾ ತಿರುಗಿಸ್ತಾ ಒಂದು ದಿನ ಸಮಾಪ್ತಿ ಆಗುತ್ತೆ. ಅದು ಯಾರದು ಕಂಪ್ಲೀಟ್ ಆಗದೆ ಹೊರತು ಉಳಿಯೋದಿಲ್ಲ, ಅದು ಮುಗಿಯುತ್ತೆ. ಅದು ಯಾವಾಗ ಮುಗಿಬೇಕು ಅನ್ನೋದು ಕೂಡ ಡ್ರಾಮಾದಲ್ಲಿದೆ. ಆದರೆ ನೀವು ಲಕ್ಷ್ಯ ಕೊಡಬೇಕಾಗಿರೋದು ಈಗ. ಅದು ಬರುತ್ತೆ ಅಣ್ಣವರೇ, ನಮಗೆ ವಿಚಾರಗಳು ಬಂದುಬಿಡುತ್ತೆ ಅಣ್ಣವರೇ, ಕೋಪ ಬಂದುಬಿಡುತ್ತೆ. ಹೌದು ಬರುತ್ತೆ, ಅದು ಸ್ಕ್ರಿಪ್ಟಲ್ಲಿದೆ, ನಿಮ್ಮ ಪುಟಗಳಲ್ಲಿದೆ, ಅದು ಕೊನೆಯ ಪುಟಗಳಲ್ಲಿದೆ. ಅದು ಬರುತ್ತೆ, ಅದು ಬರಲಿ, ಅದ್ರ ಕೆಲಸ ಅದು ಮಾಡಲಿ. ಆದರೆ ಯಾವಾಗ ಆ ಪುಟಗಳು ಸಮಾಪ್ತಿ ಆಗ್ತಾ ಇದೆ ಅಂತ ಅಂದರೆ ನೀವು ತಿಳ್ಕೊಳ್ಳಿ, ನಿಮಗೆ ಯಾವಾಗ ಹೆಚ್ಚಿನ ಆಸಕ್ತಿ ಆತ್ಮದ ಕಡೆಗೆ ತಿರುಗುತ್ತೋ, ನಿರಾಕಾರದ ಕಡೆಗೆ ತಿರುಗುತ್ತೋ,
ನಾನು ಆತ್ಮ 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 ಅನ್ನುವ ನಿರಾಕಾರ ಪಾಠವನ್ನು ಪಕ್ಕ ಮಾಡಿಕೊಳ್ಳೋದ್ರ ಕಡೆಗೆ ನಿಮ್ಮ ಗಮನ ಕಂಪ್ಲೀಟ್ ಆಗಿ ಕೊಡಲಿಕ್ಕೆ ಆರಂಭ ಮಾಡ್ತಿರೋ, ಅದಕ್ಕಾಗಿ ಕೂತ್ಕೊಂಡು ಅಭ್ಯಾಸ ಮಾಡ್ತಿರೋ, ಅದಕ್ಕಾಗಿ ಸಮಯ ಕೊಡ್ತಿರೋ, ತಿಳ್ಕೊಳ್ಳಿ, ಆವಾಗ ನಿಮ್ಮ ತಮೋಪ್ರಧಾನದ ಪಾತ್ರಕ್ಕೆ ಅಂತಿಮ ಸಮಯ ಬಂದಿದೆ. ಪುಟದ ಕೊನೆಯ ಸಾಲುಗಳಲ್ಲಿ ನಾನಿದ್ದೇನೆ. ಇನ್ನೇನಿದ್ರೂ ಕೂಡ ನಾನು ಆತ್ಮ, ನಿರಾಕಾರ ಸ್ವರೂಪದಲ್ಲಿ ಬಂದು ನಿಜಾನಂದವನ್ನು ಅನುಭವ ಮಾಡಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದಾಗ್ತಾ ಇಲ್ಲ ಅಂದರೆ, ಇಲ್ಲ ಅಣ್ಣವ್ರೆ, ಫಸ್ಟ್ ಇದನ್ನು ನಾವು ಕ್ಲಿಯರ್ ಮಾಡ್ಕೊಂಬಿಡ್ತೀವಿ. ಇದು ಕ್ಲಿಯರ್ ಮಾಡ್ಕೊಳಕ್ಕೆ ಆಗಲ್ಲ. ನಾನು ಶರೀರದಿಂದ, ಸ್ಥೂಲ ಧಾರಣೆಗಳಿಂದ, ಮನಸ್ಸನ್ನು ಕಂಟ್ರೋಲ್ ಮಾಡೋದರಿಂದ ಇದೆಲ್ಲ ರೆಡಿ ಮಾಡಿ ಆಮೇಲೆ ನಾನು ಆತ್ಮಕ್ಕೆ ಬರ್ತೀನಿ. ಇಲ್ಲ, ಇದರದ್ದೇ ಕೆಲಸ ಬೇರೆ, ಇದರದ್ದೇ ಕೆಲಸ ಬೇರೆ. ಆತ್ಮಕ್ಕಾಗಿ ನಾವು ಏನು ಮಾಡಬೇಕು ಅದು ಬೇರೆಯೇ ಇದೆ. ಸ್ಥೂಲ ಮನಸ್ಸು ಮತ್ತು ಶರೀರ, ಇದರ ಸಂಸ್ಕಾರ, ಇದರ ಸ್ಕ್ರಿಪ್ಟ್, ಇದು ಬೇರೆಯೇ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಈ ಪಾತ್ರದ ಸ್ಕ್ರಿಪ್ಟನ್ನು, ಇದ್ರ ಕಡೆಗೆ ಗಮನ ಕೊಡೋದನ್ನು ಬಿಟ್ಟು ಆತ್ಮದ ಕಡೆಗೆ ನೀವು ಎಷ್ಟು ಗಮನ ಕೊಡ್ತೀರಿ, ಯಾವಾಗ ಅದ್ರ ಕಡೆ ನೀವು ತಿರುಗಿಕೊಳ್ತೀರಿ, ಅದು ನಿಜವಾದ ಅಂತರ್ಮುಖತೆ. ಇಲ್ಲಿ ತನಕ ಅಂತರ್ಮುಖತೆ ಅಂದರೆ ಹೊರಗಿನ ಇಂದ್ರಿಯಗಳನ್ನು ಒಳಮುಖವಾಗಿ ಹರಿಸಿಕೊಂಡು ಭ್ರೂಮಧ್ಯದಲ್ಲಿ ನಾವು ಮನಸ್ಸನ್ನು ನಿಗ್ರಹ ಮಾಡೋದು ಅಂದ್ಕೊಂಡಿದ್ವಿ. ಆದರೆ ಈಗ ನಾವು ಮನಸ್ಸಿನಿಂದನೂ ಮೇಲೆ ಹೋಗಿ ಈ ಸಂಕಲ್ಪಗಳ ವಿಕಲ್ಪಗಳ ಬಗ್ಗೆನೂ ತಲೆ ಕೆಡಿಸಿಕೊಳ್ಳದೆ ಇನ್ನೂ ಒಳಗಡೆ ನಾನೊಂದು ಆತ್ಮ ಅನ್ನುವ ಸ್ಮೃತಿಯ ಒಳಗಡೆ ಹೋಗಿ ನಾನು ಆತ್ಮ 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 ಅವಿನಾಶಿ ನಿಶ್ಚಿಂತ ನಿರ್ಭಯ ನಿಸ್ಸಂಕಲ್ಪ ನಿರಾಧಾರ ಸಂಪನ್ನ ಸಂಪೂರ್ಣ ಪವಿತ್ರ ಅನ್ನುವ ಆ ಸ್ಮೃತಿ ಸುಮಾನಗಳನ್ನು ಕುಟ್ಟಿ 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 ಹಗಲೂ ರಾತ್ರಿ ಈ ಆತ್ಮದ ಅನುಭೂತಿಯಲ್ಲಿ ಯಾರು ಕೂತ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾರೋ ಅವರಿಗೆ ಮಾತ್ರ ಈ ತಮೋಪ್ರಧಾನದ ಪಾತ್ರ ಮುಗಿತಾ ಇದೆ ಅನ್ನುವ ಸೂಚನೆ ಸಿಕ್ಕಿದೆ. ಇನ್ನು ಉಳಿದವರೆಲ್ಲರೂ ಕೂಡ ಇದನ್ನೇನೋ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ, ಅದನ್ನೇನೋ ಮಾಡಿಬಿಟ್ರೆ ಸರಿ ಹೋಗುತ್ತಂದರೆ ಇನ್ನೂ ಇವ್ರದ್ದು ತಮೋಪ್ರಧಾನದ ಪಾತ್ರ ಬಾಕಿ ಇದೆ. ಇನ್ನೂ ಇವ್ರ ಸ್ಕ್ರಿಪ್ಟಲ್ಲಿ ಅನೇಕ ತಪ್ಪುಗಳು ಆಗಬೇಕಾಗಿದೆ. ಹಾಗಾಗಿಯೇ ಈ ಎಲ್ಲ ರೀತಿಯಲ್ಲಿ ಇನ್ನೂ ಅಲೆದಾಟ ನಡೀತಾ ಇದೆ. ಅದು ಭಕ್ತಿ ಮಾರ್ಗದಲ್ಲಿ ಆ ರೀತಿ ಅಲೆದಾಟ ಒಂದು ಥರ, ಆದರೆ ಜ್ಞಾನ ಮಾರ್ಗದ ಅಲೆದಾಟ ಇಲ್ಲಿ ಒಂದು ಥರ. ಯಾಕಂದರೆ ಇನ್ನೂ ಇವ್ರದ್ದು ಸ್ಕ್ರಿಪ್ಟ್ ಮುಗಿತಾ ಇಲ್ಲ. ತುಂಬ ದೊಡ್ಡ ಸ್ಕ್ರಿಪ್ಟ್ ಇದೆ ಇವ್ರದ್ದು, ಕಲಿಯುಗದ ಪಾತ್ರ. ಹಾಗಾಗಿ ಯಾರ ಮೇಲೆ ಆರೋಪ ಬೇಡ, ನಿಮ್ಮೆಲ್ಲನೂ ನೀವು ಆರೋಪ ಮಾಡ್ಕೊಳ್ಬಿಡಿ. ಇವತ್ತೇ ನೀವು ಆರಂಭ ಮಾಡ್ಕೊಳ್ಳಿ. ಈ ಥರದ್ದು ಒಂದು ಸೂಚನೆ ಸಿಕ್ಕಿದೆ ಅಂದರೆ ಇದು ಪರಮಾತ್ಮನ ಒಂದು ಕೃಪೆನೇ. ಡ್ರಾಮಾನುಸಾರ ಈ ಪಾಠಗಳು ನಿಮಗೆ ಸಿಕ್ಕಿದೆ ಅಂತಂದರೆ ಇವಾಗಲಿಂದನೇ ನೀವು ಆರಂಭ ಮಾಡ್ಕೊಳ್ಬೋದು. ಅನಾತ್ಮ ನನಾತ್ಮ 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 ಪಾತ್ರದಲ್ಲಿ ಏನು ನಡಿಬೇಕಾದ ನಡೀತಾ ಇರುತ್ತೆ. ಆದರೆ ನೀನು ಆತ್ಮದ ಬಗ್ಗೆ ಎಷ್ಟು ತಿಳ್ಕೊಂಡಿದೆಯಾ, ಅಷ್ಟನ್ನು ಸ್ವರೂಪದಲ್ಲಿ ತಂದಿದೆಯಾ, ಅಷ್ಟನ್ನು ಅನುಭೂತಿ ಮಾಡಿದೆಯಾ, ಆ ಪರಮಾತ್ಮನ ನಿರಾಕಾರ ಧಾಮವನ್ನು ಅಷ್ಟು ಸ್ಮರಿಸ್ತಾ ಇದೆಯಾ, ಆ ಪರಮಧಾಮದ ಕುರಿತಾಗಿ ನಿನಗಷ್ಟು ಗೌರವ ಇದೆಯಾ, ಆ ಪರಮಧಾಮದ ಪರಮಶಾಂತಿ ಅನುಭೂತಿ ಮಾಡಲಿಕ್ಕೆ ಅಷ್ಟು ಉತ್ಸುಕನಾಗಿದೆಯಾ, ಮತ್ತು ಡ್ರಾಮಾದ ಈ ಎಲ್ಲ ಸತ್ಯಗಳನ್ನು ತಿಳಿದು ಸಾಕ್ಷಿಯಾಗಿದೆಯಾ, ಎಲ್ಲರನ್ನೂ ಸಾಕ್ಷಿಯಾಗಿ ನೋಡಿ ಸಹೋದರ ಆತ್ಮೀಯ ಭಾವದಲ್ಲಿ ಬಂದಿದೆಯಾ, ಇದನ್ನು ಪ್ರಶ್ನೆ ಮಾಡಿಕೊಂಡಾಗ ನಾವು ನಿಜಕ್ಕೂ ಕೂಡ ಜ್ಞಾನಿಗಳು ಅಥವಾ ಜ್ಞಾನದ ವೇಷಧಾರಿಗಳು ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಇನ್ನು ಜ್ಞಾನನೇ ಆರಂಭ ಆಗಿಲ್ಲ ಅಂತಂದರೆ ಬರೀ ಇದೇ ವ್ಯರ್ಥದಲ್ಲಿ ನಾನು ಮನಸ್ಸನ್ನು ಕಂಟ್ರೋಲ್ ಮಾಡೋದರಲ್ಲಿ ಬರೀ ಸ್ಥೂಲ ಶರೀರ ಸ್ಥೂಲ ಧಾರಣೆ ಮತ್ತು ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದನ್ನೇ ಅಭ್ಯಾಸ ಮಾಡ್ತಾ ಇದ್ದೀನಿ, ಮನಸ್ಸನ್ನು ಬುದ್ಧಿಯನ್ನು ಸೇರಿಸ್ಬೇಕು ಭಗವಂತನ ಹತ್ರ ಅಂದರೆ ಇನ್ನೂ ನಿಮ್ಮದು ಜ್ಞಾನ ಮಾರ್ಗನೇ ಆರಂಭ ಆಗಿಲ್ಲ. ಯಾಕಂದರೆ ಇದು ಸ್ಮೃತಿ ವಿಸ್ಮೃತಿ ಆಟ ಅಂತೇಳಿದರೆ ಸಂಕಲ್ಪ ವಿಕಲ್ಪಗಳ ಆಟ ಅಂತ ಹೇಳಿಲ್ಲ. ಇಲ್ಲಿ ಆತ್ಮ ಅಭಿಮಾನಿ ಆಗು ಅಂದಿದ್ದರೆ ಮನಸ್ಸಿನ ಅಭಿಮಾನಿ ಸಂಕಲ್ಪ ಅಭಿಮಾನಿ ಅಂತ ಹೇಳಿಲ್ಲ, ಸಂಕಲ್ಪ ಸಿದ್ಧಿ ಅಂತ ಹೇಳಿಲ್ಲ. ಈ ಸೂಕ್ಷ್ಮತೆಗಳು ಬಹಳಷ್ಟು ಜನಗಳಿಗೆ ಅರ್ಥ ಆಗೋದಿಲ್ಲ. ಈ ಕರ್ಮ ಫಿಲಾಸಫಿಯ ಭಯದಲ್ಲಿ ಎಲ್ಲರೂ ಮಾತಾಡಿದಾಗ ಬರೀ ಮನಸ್ಸಿನ ಬಗ್ಗೆ ಮನಸ್ಸಿನ ಬಗ್ಗೆ ಮನಸ್ಸಿನ ಬಗ್ಗೆ ಮಾತನ್ನು ಕೇಳಿ 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 ಇವರು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರನೇ ಮುಂದೆ ಬಂದು ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಆತ್ಮದ ನಿರಾಕಾರ ಸ್ಮೃತಿಯಲ್ಲಿ ನೆಲೆ ನಿಂತು ಪರಮಾತ್ಮನ ಪ್ರೀತಿಯನ್ನು ಪಡೆದು ಕೋಟಿಯಲ್ಲಿ ಕೆಲವರಾಗಿ ಎಲ್ಲರನ್ನೂ ಆತ್ಮೀಯ ದೃಷ್ಟಿಯಲ್ಲಿ ನೋಡಿ ಸಾಕ್ಷಿಯಾಗಿ ಕರ್ಮಾತೀತರಾಗಿ ಬಿಂದು ಸ್ವರೂಪದಲ್ಲಿ ಬಂದು ಬೀಜದಲ್ಲಿ ಇದ್ದು ನಿಜವಾದ ಜ್ಞಾನಿಗಳಾಗಿ ಅದು ನಿಜವಾದ ಪವಿತ್ರತೆಯ ಸ್ವರೂಪವನ್ನು ಜಗತ್ತಿಗೆ ತೋರಿಸ್ತಾರೆ. ಪವಿತ್ರ ಅಂತಂದರೆ ಆತ್ಮದ ಸ್ವರೂಪದಲ್ಲಿ ಸ್ಥಿತನಾಗಿ ಸ್ಮೃತಿ ಸ್ವರೂಪನಾಗಿ ನಿಸ್ಸಂಕಲ್ಪನಾಗಿ ನಿರಾಧಾರನಾಗಿ ನಿಶ್ಚಿಂತನಾಗಿ ಆತ್ಮದ ಸುಖದೊಳಗಡೆ ಮುಳುಗಿರುವ ಆತನೇ ನಿಜವಾದ ಪವಿತ್ರ ಆತ್ಮ.
ನಾವು ಬರೀ ಬ್ರಹ್ಮಚರ್ಯ ಮಾಡಿಬಿಟ್ಟು ಒಳಗಡೆ ಬೇಕಾದಷ್ಟು, ಇಲ್ಲ ಅಣ್ಣವರೇ ನಾವು ಹೊರಗಡೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ, ನಾವು ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಬಿಡ್ತಿದ್ದೀವಿ ಅಣ್ಣವ್ರೆ ಅಂತ ಅನ್ನೋದು. ಒಳಗಡೆ ನೋಡಿದರೆ ಬರೀ ವ್ಯರ್ಥ, ಬರೀ ಚಂಚಲತೆ, ಬರೀ ಭಯ ತುಂಬಿಕೊಂಡಿದ್ರೆ ಇದು ಯಾವ ಪವಿತ್ರತೆ ಆಗತ್ತೆ? ಪವಿತ್ರತೆ ಅನ್ನೋದು ಯಾವ ಆತ್ಮಸ್ಮೃತಿ ಸ್ವರೂಪದಲ್ಲಿದೆಯೋ ಅವರು ಮಾತ್ರ ಪವಿತ್ರರು, ಉಳಿದವರೆಲ್ಲರೂ ಅಪವಿತ್ರರು ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಆತ್ಮ ಪಾಠವನ್ನು ಪಕ್ಕ ಮಾಡಿಕೊಂಡು ಪರಮಾತ್ಮನ ಸತ್ಯ ಪ್ರೀತಿಯನ್ನು ಅನುಭವ ಮಾಡ್ತಾ ಜಗತ್ತಿಗೆ ನಾನೊಂದು ಪವಿತ್ರ ಆತ್ಮ ಅನ್ನುವ ಪವಿತ್ರತೆಯ ವಾತಾವರಣವನ್ನು ಪ್ರತ್ಯಕ್ಷ ಮಾಡೋದೇ ನಮ್ಮ ಆದ್ಯ ಕರ್ತವ್ಯ. ಇದನ್ನೇ ನಾವು ಪ್ರತಿಜ್ಞೆ ಮಾಡೋಣ. ಈ ಕ್ಷಣದಿಂದಲೇ ಈ ಆತ್ಮೀಯ ಅಭ್ಯಾಸವನ್ನು ಆರಂಭ ಮಾಡಿ ಪಾವನರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ ಓಂ ಶಾಂತಿ.